ಲೈಫ್ ಕ್ಯಾನ್ ಬಿ ಅನ್ಪ್ರಿಡಿಕ್ಟಬಲ್. ನನ್ನ ಲೈಫ್ ಬಗ್ಗೆ ಒಂದು ಕೋಟ್ ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ, ಐ ರಿಯಲಿ ಮೀನ್ ಇಟ್. ಎಕ್ಸಾಂಪಲ್ಗೋಸ್ಕರ ಒಂದು ಚಿಕ್ಕ ಕತೆ ಹೇಳ್ತೀನಿ. ಆಗ ನನಗೆ ವಯಸ್ಸು 27. ನಾನು ತುಂಬ ಇಷ್ಟಪಟ್ಟ ಪೊಲೀಸ್ ಕೆಲಸ, ಒಳ್ಳೆ ಲೈಫ್ ಪಾರ್ಟ್ನರ್, ರೆಸ್ಪೆಕ್ಟ್ ಎಲ್ಲ ಇತ್ತು. ಔಟ್ ಆಫ್ ನೋವೇರ್ ಲೈಫ್ ನನಗೆ ಚೆಕ್ ಮೇಟ್ ಕೊಡ್ತು. ವೈಫ್ನ ಕಳ್ಕೊಂಡೆ. ಕಳ್ಕೊಂಡ ಮೇಲೂ ನನ್ನ ಲೈಫ್ ಹೇಗೋ ಸಾಗ್ತಾಯಿತ್ತು. ಒಂದು ಸರಿ ನನ್ನ ಕಲಿಕ್ ಕೇಳ್ದ, ಇಷ್ಟೊಂದು ದೊಡ್ಡ ಟ್ರಾಜಿಡಿ ಆದಮೇಲೂ ಲೈಫ್ ಹೇಗೆ ನಡೀತಾ ಇದೆ ಅಂತ. ಆ ಟೈಮಲ್ಲಿ ನನ್ನ ಹತ್ರ ಉತ್ತರ ಇರಲಿಲ್ಲ. ಒಂದು ಚಿಕ್ಕ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟೆ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಆದರೆ ಕಾಲದ ಕೈಯಲ್ಲೂ ಸರಿ ಮಾಡೋಕ್ಕಾಗದೆ ಇರೋ ಕೆಲವು ವಿಷಯಗಳು ಇರ್ತವೆ. ಅದು ಮನಸ್ಸಿಗೆ ಹಚ್ಚ ಹೊಡೆದಂಗೆ ಹೋಗೋದೇ ಇಲ್ಲ. ಮನಸ್ಸಿಗೆ ನೋವಾದಾಗಲೆಲ್ಲ ನಡೆದ ಕೆಟ್ಟ ಘಟನೆಗಳು ನೆನಪಾಗ್ತಾನೆ ಇರ್ತವೆ. ಇದನ್ನು ಎರಡು ಥರ ಡೀಲ್ ಮಾಡ್ಬೋದು. ಒಂದು, ಅದನ್ನು ನೆನೆಸ್ಕೊಂಡು ಕೊರಗೋದು. ಮತ್ತೊಂದು, ಅದ್ರ ಜೊತೆನೆ ಬದುಕೋದನ್ನು ಕಲಿಯೋದು. ಡೋಂಟ್ ಟೇಕ್ ಮೀ ರಾಂಗ್, ನಾನು ಇಷ್ಟೊಂದು ಫಿಲಾಸಫಿ ಮಾತಾಡೋನಲ್ಲ. ಬಿಕಾಸ್ ಇದನ್ನೆಲ್ಲ ನಾನು ಲೈಫಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ಇನ್ಫ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂಡೆ. ಆದರೆ ಒಂದು ಮಾತ್ರ ಖಚಿತ, ಕರ್ಮ. ಕರ್ಮ ಅನ್ನೋದು ವೆಲ್ಕಮ್ ಟು ಮೈ ಸ್ಟೋರಿ. ಪ್ರೀತಿಯಿಂದ ಸೂರ್ಯ ತೇಜ್. ಹಲೋ, ಯಾರು? ಏನ್ ಸರ್, ನನ್ನ ನಂಬರ್ ಇಷ್ಟು ಬೇಗ ಡಿಲೀಟ್ ಮಾಡಿದ್ದೀರಾ? ವೈರಸ್ ಜಾಸ್ತಿ. ಕೆಲವು ಸಾರಿ ಕ್ಲೀನ್ ಮಾಡೋ ಪ್ರೊಸೆಸ್ನಲ್ಲಿ ನಮಗೆ ಬೇಕಾದವ್ರನ್ನ ಕಳ್ಕೊತೀವಿ. ಹೇಳಿ ಚಂದ್ರು, ಏನು ವಿಷಯ? ಸರ್, ನನ್ನ ಮಗನ ಬಗ್ಗೆ ಹೇಳಿದ್ನಲ್ಲ ಸರ್. ಮಗ ಇದ್ದಾನೆ ಅಂತ ಮಾತ್ರ ಹೇಳಿದ್ದೀರಾ, ಬೇರೇನು ಹೇಳಲಿಲ್ಲ. ಹೆಸರು ರಘು ಅಂತ, ಎಜುಕೇಶನ್ ಮುಗಿಸಾಯ್ತು ಸರ್, ಸುಮ್ಮನೆ ಮನೇಲಿ ಕೂತಿದ್ದಾನೆ, ಕೇಳಿದ್ರೆ IPS ಮಾಡ್ತೀನಿ ಅಂತಾನೆ ಸರ್. ಸರಿ ಹೇಳಿ. ಸರ್, ನನ್ನ ಹೆಂಡತಿಗೆ ಇವನು ಫಾರಿನ್ಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ. ಇವನು ನೋಡಿದ್ರೆ IPS ಮಾಡ್ತೀನಿ ಅಂತ ಹಠ ಮಾಡ್ತಿದ್ದಾನೆ ಸರ್. ಈಗ ನಾನು ಏನು ಮಾಡಬೇಕು ಅಂತ ಡೈರೆಕ್ಟಾಗಿ ಹೇಳ್ತೀರಾ? ಸರ್, ನಿಮ್ಮನ್ನ ಮೀಟ್ ಮಾಡಕ್ಕೆ ಹೇಳಿದ್ದೀನಿ. ನಮ್ಮ ಫೀಲ್ಡಲ್ಲಿರೋ ಕಷ್ಟಗಳನ್ನ, ರಿಸ್ಕ್ಗಳನ್ನ ಅವನಿಗೆ ತಿಳಿಸಿ ಹೇಳಿ, ಅವನ ಮೈಂಡ್ನ ಡೈವರ್ಟ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಕರೆಕ್ಟ್ ರೂಟಲ್ಲಿ ಹೋಗ್ತಿರೋನ್ನ ಯು ಟರ್ನ್ ಮಾಡಕ್ಕೆ ಹೇಳ್ತಿದ್ದೀರಾ? ಸರ್, ಅವನಿಗೆ IPS ಮೇಲೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ ಸರ್. ಕೆಲ್ಸಕ್ಕೆ ಹೋಗ್ಬೇಕಾಗತ್ತಲ್ಲ ಅಂತ ಈ ರೀತಿ ಸುಳ್ಳು ಹೇಳ್ಕೊಂಡು ತಿರುಗ್ತಾವನೆ ಸರ್. ನೀವೇ ಏನಾದರೂ ಮಾಡ್ಬೇಕು ಸರ್. ಸರಿ, ಕಳಿಸ್ಕೊಡಿ. ತುಂಬ ಥ್ಯಾಂಕ್ಸ್ ಸರ್. ಇನ್ನೆರಡು ಅವರಲ್ಲಿ ನಿಮ್ಮ ಮನೇಲಿ ಇರ್ತೇನೆ ಸರ್. ಸರಿ, ಕಳಿಸಿ. ಆದರೆ ಒಂದು ವಿಷಯ ಸರ್, ಅವನಿಗೊಂದು ವೀಕ್ನೆಸ್ಸು, ಕೋಪ ಜಾಸ್ತಿ, ಏನು ಅನ್ಕೋಬೇಡಿ. ಸರಿ, ಕಳಿಸ್ಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪಂಕ್ಚುಯಲ್. ಹಾಂ, ನಡೀರಿ. ಮನೆ ವರ್ಕ್ ನಡೀತಿದೆ, ಒಳ್ಳೆ ಕಂಫರ್ಟಬಲ್ ಇರಲ್ಲ. ಹ್ಞೂ ಸರ್, ಪೇಂಟ್ ತರಬೇಕು, ಅಮೌಂಟ್ ಬೇಕಿತ್ತು ಸರ್. ಬೇಗ ಬಂದ್ಬಿಡಿ. ಸರಿ ಸರ್. ಇನ್ನೊಂದು ವರ್ಷನೋ ಏನೋ UK ಇಲ್ಲ USL ಸೆಟ್ಲ್ ಆಗ್ಬಿಡ್ತೀರಾ. ಅಲ್ಲಿ ಹೋದ್ಮೇಲೆ ಒಂದು ಒಳ್ಳೆ ವಾಕಿಂಗ್ ಸ್ಟಿಕ್ ಕಳಿಸ್ಕೊಡಿ. ಶೋರ್. ಟೀ ತಗೊಂಬಾಮ. ಹ್ಞೂ, ತಗೊಳ್ಳಿ. ಬಂದಾಗಿಂದ ನಾನೊಬ್ಬನೇ ಮಾತಾಡ್ತಿದ್ದೀನಿ, ತುಂಬ ಅವಕಾಡ್ ಅನ್ನಿಸ್ತಿದೆ. ನೆಕ್ಸ್ಟ್ ನೀವೇನಾದರೂ ಮಾತಾಡಿದ್ರೇ ನಾನು ಮಾತಾಡೋದು, ಇಲ್ಲಾಂದರೆ ಟೀ ಕುಡಿದು ಹೊರಡ್ಬೋದು. ನಿಮ್ಮ ಕಾಲ್ ಯಾಕೆ ಹಿಂಗಾಯ್ತು? ಇಂಥ ಟಫ್ ಕ್ವಶನ್ ಕೇಳ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎನಿವೇ, ನಾನು ಅಟೆಂಡ್ ಮಾಡಿದ ಕೊನೆ ಕೇಸನ್ನ ರಿಟೈರ್ಮೆಂಟ್ ಗಿಫ್ಟ್ ಇದು. ಐ ನೋ. 5 ಹಿಂದಿನ ಸೈಕೋ ಕಿಲ್ಲರ್ ಕೇಸ್ ಬಗ್ಗೆ ತುಂಬ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ನನಗೆ ಪೊಲೀಸ್ ಆಗಬೇಕು ಅನ್ನೋ ಆಸೆ ಆ ಕೇಸ್ ಬಗ್ಗೆ ಕೇಳಿದ ಮೇಲೇ ಬಂದಿತ್ತು. ನಿನಗೊಂದು ನಿಜ ಹೇಳ, ಅದರಲ್ಲಿದ್ದ ಆತಂಕ ಅಪಾಯಗಳ ಬಗ್ಗೆ ನೀನು ತಿಳ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಬಗ್ಗೆ ನಿನಗೆ ಡೀಟೇಲಾಗಿ ಗೊತ್ತಾದರೆ ನೀನು ಈ ಕೆಲಸಕ್ಕೆ ಸೇರ್ಕೊಳ್ಳೋದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡ್ತೀಯ. ಸರ್, ಆ ಕೇಸ್ ಬಗ್ಗೆ ಡೀಟೇಲಾಗಿ ತಿಳ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಂದಿದ್ದೀನಿ. ದಯವಿಟ್ಟು ನಿರಾಶೆ ಮಾಡಬೇಡಿ. ಈ ಕೇಸ್ ಬಗ್ಗೆ ತುಂಬ ಕೇಳಿದ್ದೆ ಅಂದೆ ಅಲ್ವಾ, ಮೊದಲು ನೀನು ಅದನ್ನ ಹೇಳು, ಆಮೇಲೆ ಉಳಿದಿದ್ದನ್ನು ನಾನು ಹೇಳಬೇಕೋ ಬೇಡವೋ ಅಂತ ನಾನು ಡಿಸೈಡ್ ಮಾಡ್ತೀನಿ. ಓಕೆ. 100% ಗೊತ್ತಿಲ್ಲ,
ಆದ ಸ್ವಲ್ಪ ಇಮ್ಯಾಜಿನೇಷನ್ ಆ್ಯಡ್ ಮಾಡಿ ಹೇಳ್ತೇನೆ. ಮಗ, ಈ ವೆದರ್ಗೆ ಈ ಸಾಂಗ್ ಸಖತ್ತಾಗಿ ಸೂಟ್ ಆಗತ್ತೆ ಕಣೋ. ಈ ಹಾಡಿದ್ನೇ ಹಾಡೋಣ ಕಿಸ್ಬಾಯ್ ದಾಸ ಅಂತಾರೆ, ಈ ಕೇಳಿದ್ನೇ ಕೇಳೋಣ ಏನಂತಾರೆ. ವಾ ರಶ್ಮಿಕಾ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಡಿದ್ಯಾ? ಏನು ಇನ್ವೆಸ್ಟಿಗೇಷನ್ನಾ? ಮಗ, ನಾನು ಅವಳು ಒಂದೇ ಕಾಲೇಜು, ಅದು ಒಂದೇ ಕ್ಲಾಸ್ ಬೇರೆ. ಸಜೆಷನ್ ಲಿಸ್ಟ್ ಅಲ್ಲಿತ್ತು, ಅದಕ್ಕೆ ರಿಕ್ವೆಸ್ಟ್ ಕಳಿಸ್ದೆ. ಏನ್ ತಪ್ಪ ಇದೆ? ಚಿಲ್ಲರೆ ಕೆಲಸ ಬೇಡ ಅನ್ನೋದು. ಚಿಲ್ಲರೆ ಗಿಲ್ರೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಗಾಡಿ ರೋಡಲ್ಲಿ ಲೇಟ್ ನೈಟಲ್ಲಿ ನಮ್ ಗಾಡಿ ಅಷ್ಟೇ ಓಡಾಡೋದಂತ ಈ ಏರಿಯಾದಲ್ಲಿ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನಾಳೆ ಇದ್ದೇ ಜಾಗದಲ್ಲಿ ಏನಾದ್ರೂ ಡೆಡ್ ಬಾಡಿ ಸಿಕ್ತು ಅಂತ ಇಟ್ಕೋ, ನಮ್ ಕಾಲರ್ ಹಿಡ್ದು ಎಳ್ಕೊಂಡು ಹೋಗ್ತಾರಷ್ಟೇ. ಮೋರ್ ಓವರ್ ಈ ತರ ಒಂದ್ ಇನ್ಸಿಡೆಂಟ್ ಆಗಿದೆ ಅಂತ ನಮ್ಮ ಮೂರ್ ಜನಕ್ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಹೊತ್ತಾಗಿದ್ರು ಈ ಹಾಲ್ ಹಾಕೋರು, ಪೇಪರ್ ಹಾಕೋರು ಇವರೆಲ್ಲ ಬಂದ್ಬಿಡ್ತಿದ್ರು. ಅವಾಗ ನಾವೇನು ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಸೊ ಇವತ್ತು ಒಂದ್ ರಾತ್ರಿ ಈ ಬಾಡಿ ನಮ್ ಕಾರಲ್ಲೇ ಇರ್ಲಿ, ನಾಳೆ ಇದನ್ನ ಸೇಫ್ ಆಗಿ ಹೆಂಗ್ ಡಿಸ್ಪೋಸ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಏಯ್, ಏನಾದ್ರೂ ಒಂದ್ ಸಮಸ್ಯೆ ಆದ್ರೆ ಅದರಿಂದ ಹೆಂಗ್ ಆಚೆ ಬರ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅದನ್ ಬಿಟ್ಟು ಈ ತರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಲ್ಲ. ಮಗ, ಪೊಲೀಸ್ ಎಲ್ಲ ಹೋಗ್ತಾ ಇದೀರಾ ಮನೆಗೆ? ಯಾವ ಏರಿಯಾನಾ? ಇಲ್ಲೇ ಕುವೆಂಪು ನಗರ. ಏನೆಲ್ಲ ಒದ್ದೆ ಆಗಿದ್ದೀರಾ? ಗ್ಲಾಸ್ ಕೆಳಗಡೆ ಇತ್ತು, ಏರ್ಸಷ್ಟೊಳಗೆ ನೆಂದೋದ್ವಿ. ಕುಡಿದಿದೇನಾ? ಫೈನ್ ಎಷ್ಟು ಅಂತ ಹೇಳಿ, ಕಟ್ತೀನಿ. ಅಲ್ಲ, ಫೈನ್ ಕಟ್ತೀನಿ ಅಂತ ಹೇಳ್ತಾ ಇದೀನಿ ತಾನೆ. ಏನ ಇಷ್ಟೊಂದು ಕೆಲಸ ಸರ್? ಅಂತ ಹುಡುಗರೇನಲ್ಲ ಸರ್, ಕಾಲೇಜ್ ಹುಡುಗರು ಸರ್. ಆಲ್ರೆಡಿ ಎರಡೂವರೆ ಆಗೋಗಿದೆ ಸರ್. ಕಾಲೇಜ್ ಹುಡುಗರು ಎಲ್ಲ ಮಾಡೋದು ಗೊತ್ತು, ಸುಮ್ನೆ ಕಾಲೇಜ್ ಸ್ಟೂಡೆಂಟ್ ಸರ್. ಇಲ್ಲೇ ಮಾತಾಡ್ತಾರೆ ಸರ್. ಏನೋ, ಆಲ್ರೆಡಿ ಒಂದ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇನ್ನೊಂದ್ ಪ್ರಾಬ್ಲಮ್ ತಂದೆಯಲ್ಲೋ. ಯಾರ್ ನಾನಾ? ಸರಿ, ನಿನಗ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಗೊತ್ತು ತಾನೆ? ಈ ಬಾಡಿ ತಗೊಂಡೋಗ್ ಬೀದಿಲ್ ಬಿಸಾಕ್ತೀನಿ, ಅದೇನ್ ಮಾಡ್ತೀಯ ಮಾಡ್ಕೋ. ಯಾಕೋ ಹಿಂಗೆಲ್ಲ ಮಾಡ್ತಾ ಇದ್ಯಾ? ಪೊಲೀಸ್ ಅವ್ರ ಮೇಲೆ ಕೈ ಮಾಡಕ್ ಹೋಗಿದೆ? ಇನ್ನೊಂದ್ ಸ್ವಲ್ಪ ಹೊತ್ ನಾವ್ ಅಲ್ಲೇ ನಿಂತಿದ್ರು ನಮ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರು, ಅದು ಓಕೆನಾ ನಿನ್ಗೆ? ಮಾತಾಡ್ತಾ ತಾನೆ. ನಮ್ ಫ್ಯೂಚರ್ ಹಾಳಾಗ್ತಿತ್ತು. ಅಲ್ಲ ಮಗ, ನಾನ್ ಮಾತಾಡಿದ್ರೆ ತಾನೇನು ಅಷ್ಟ್ರಲ್ಲಿ ಹೋಗಿ ಅವ್ರ ಮೇಲೆ ಕೈ ಮಾಡಿದ್ಯಾ? ಅವ್ರು ನೋಡ್ರೆ ಗಾಡಿ ನಂಬರ್ ಬೇರೆ ನೋಟ್ ಮಾಡ್ಕೊಂಡು ಹೋಗಿದಾರೆ. ಏಯ್ ಬರೋ ಇಲ್ಲಿ ನೋಡ್ರೋ, ಟ್ರಾಫಿಕ್ ಪೊಲೀಸ್ ಕೊಡಿದ್ರೆ ಅದು ದೊಡ್ಡ ಇಶ್ಯೂ ಏನೂ ಆಗೋದಿಲ್ಲ. ಅವ್ರು ನಮ್ನ ಹುಡುಕೊಂಡು ಬರ್ತೀನಿ ಅಂದ್ರು ಮಿನಿಮಮ್ ಮೂರ್ ದಿನನಾದ್ರೂ ಬೇಕಾಗತ್ತೆ. ಗಾಡಿ ರಿಜಿಸ್ಟ್ರೇಷನ್ ಇರೋದು ಬೆಂಗಳೂರ್ದು, ಗೊತ್ತು ತಾನೆ? ಅಷ್ಟರಲ್ಲಿ ಈ ಬಾಡಿನ ಎಲ್ಲಿ ಹೆಂಗೆ ಸೇಫ್ ಆಗಿ ಡಿಸ್ಪೋಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಆಮೇಲೆ ಏನು, ಅವ್ರು ನಮ್ನ ಹುಡುಕೊಂಡು ಬಂದು ಒಂದ್ ನಾಲ್ಕು ದಿನ ಸ್ಟೇಷನ್ ಹಾಕ್ತಾರ, ನಾಲ್ಕೆಟ್ ಹೊಡಿತಾರ, ಹೊಡಿಲಿ ಬಿಡು. ಈ ಕೇಸ್ ಅಲ್ಲಿ ತಗೊಳಕೊಂಡು ಜೀವನ ಪೂರ್ತಿ ಮುದ್ದೆ ಮುರಿಯೋದಕ್ಕಿಂತ ಅದೆಷ್ಟೋ ವಾಸಿ. ಲೇ, ನಿಮ್ಮಿಬ್ರನ್ನ ಅಲ್ಲಿಂದ ಬಚಾವ್ ಮಾಡಿ ಕರ್ಕೊಂಡ್ ಬಂದಿದ್ಕೆ ನನ್ಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರು ಪರವಾಗಿಲ್ಲ. ಈ ತರ ಕೈ ಮಾಡಿ ತೋರ್ಸೋದು ನನ್ಗೆ ಇಷ್ಟ ಆಗಲ್ಲ. ಹುಡುಗರು ಆಕ್ಸಿಡೆಂಟ್ ಮಾಡಿದ ವಿಚಾರನ ನಾವು ರೆಕಾರ್ಡ್ಸ್ ಅಲ್ಲಿ ಮೆನ್ಷನೇ ಮಾಡಿಲ್ವಲ್ಲ.
ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದನ್ನೇ ಫೀಲ್ಡ್ ವರ್ಕ್ ಅನ್ನೋದು ಸರ್. ಸರ್, ಡ್ರೈವರ್ ಬರೋದು ಲೇಟ್ ಆಗುತ್ತೆ ಅಂತ ಸರ್. ಹಾ, ನಿಮಗೆ ಡ್ರೈವ್ ಮಾಡಕ್ ಬರುತ್ತಾ? ಹಾ. ಸೊ ಡಿಡ್ ಐ ಸರ್ಪ್ರೈಸ್ ಯು? ಬೇರೆ ಏನ್ ಗೊತ್ತು ನಿಮ್ಗೆ? ಅಷ್ಟೇ, ಉಳಿದಿದ್ದು ನೀವೇ ಹೇಳ್ಬೇಕು ಸರ್. ಹೇಳಕ್ ನನಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಇದರಿಂದ ನೀನ್ ಪೊಲೀಸ್ ಆಗ ಆಸೆನ ಕೈ ಬಿಟ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ನೋಡೋಣ ಸರ್. ಹುಡುಗರು ಆಕ್ಸಿಡೆಂಟ್ ಮಾಡಿದ ವಿಚಾರನ ನಾವು ರೆಕಾರ್ಡ್ಸ್ ಅಲ್ಲಿ ಮೆನ್ಷನೇ ಮಾಡಿಲ್ವಲ್ಲ, ನಿಮ್ಗೆ ಗೊತ್ತಾಯ್ತು? ಇದನ್ನೇ ಫೀಲ್ಡ್ ವರ್ಕ್ ಅನ್ನೋದು ಸರ್. ಸರ್, ಡ್ರೈವರ್ ಬರೋದು ಲೇಟ್ ಆಗುತ್ತೆ ಅಂತ ಸರ್. ಹಾ, ನಿಮಗೆ ಡ್ರೈವ್ ಮಾಡಕ್ ಬರುತ್ತಾ? ಹಾ. ಸೊ ಡಿಡ್ ಐ ಸರ್ಪ್ರೈಸ್ ಯು? ಬೇರೆ ಏನ್ ಗೊತ್ತು ನಿಮ್ಗೆ? ಅಷ್ಟೇ, ಉಳಿದಿದ್ದು ನೀವೇ ಹೇಳ್ಬೇಕು ಸರ್. ಹೇಳಕ್ ನನಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಇದರಿಂದ ನೀನ್ ಪೊಲೀಸ್ ಆಗ ಆಸೆನ ಕೈ ಬಿಟ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ನೋಡೋಣ ಸರ್. ಏನ್ ಬೆಳಗ್ಗೆನೆ ನಿದ್ದೇನಾ? ಎದ್ದೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ರೀ, ಏನ್ರಿ ಇದೆಲ್ಲ? ಏನ್ರಿ ಬೀಳಿಸ್ತೀರಲ್ರಿ, ಸರಿಯಾಗಿ ಜೋಡಿಸ್ರಿ. ಹೇ ಸಾಹೇಬ್ರು ಬಂದಾಗಲೇ ಏನಾದ್ರು ಕಿತಾಪತಿ ಮಾಡ್ತಾರೆ ಸರ್. ನಿಮ್ ಫೋನ್ಗೆ ರಾತ್ರಿಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಸರ್. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ನಲ್ಲ, ಲ್ಯಾಂಡ್ ಲೈನ್ ಮಾಡಬೇಕು ತಾನೆ? ಲ್ಯಾಂಡ್ ಲೈನ್? ಅದ ಯಾವಾಗ ಬಂತು ಸರ್? ನಿನ್ನೆ ತಾನೆ ಕನೆಕ್ಷನ್ ತಗೊಂಡೆ. ಲೈ ಚಾರ್ಜರ್ ಕೊಡು. ಏನು ವಿಷಯ ಸರ್? ನಮ್ಮ ಏರಿಯಾದಲ್ಲಿ ಒಂದು ಡೆತ್ ಆಗ್ಬಿಟ್ಟಿದೆ ಸರ್. ನೇಣ ಪಾಯ್ಸನ್? ಅಲ್ಲ ಸರ್, ಪಾರ್ಕ್ ರೋಡಲ್ಲಿ ಗನ್ ಶಾಟ್. ಯಾರು? ಪ್ರೀತಮ್ ಅಂತ ಹುಡುಗ. ಇದೊಂದು ಲೈಸೆನ್ಸ್ ಸರ್. ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು? ಹೊರಗಡೆ ಇದ್ದಾನೆ ಸರ್, ಕರ್ಕೊಂಬರ್ತೀನಿ. ಹೇಯ್ ಹೇಳ ಮೇಲೆ, ಏನು ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡಿದ್ದೀರಾ ಸರ್? ಟೀ ಒಳಗಡೆ ಸಾಹೇಬ್ರಿಗೆ ಕೂಡ. ಹೌದು, ನಾವು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಊರಿನವರೆಲ್ಲ ನಮ್ಮನ್ನು ಬೈತಾರೆ. ನೀನು ನೋಡೋದು ನಮ್ಮ ಕೆಲಸನೇ ಮಾಡಲ್ವಲ್ಲಮ್ಮ. ಬಿಲ್ಡಿಂಗ್ ಹಿಂದ್ಗಡೆ ಎಷ್ಟು ಕಸ ಬಿದ್ದಿದೆ ಕ್ಲಿಯರ್ ಮಾಡಮ್ಮ ಅದನ್ನ. ಹೇಯ್ ಬರ ಇಲ್ಲ ಬ. ಸರ್ ನಿಮಗೆ ಟೇಬಲ್ ಮೇಲಿಡ. ಇವನೇ ಸರ್. ಹೇಯ್, ಅದೇನು ನೋಡಿದೆ ಅಂತ ಸಾಹೇಬ್ರಿಗೆ ಸರಿಯಾಗಲ್ಲ. ಸರ್ ನನ್ನ ಹೆಸರು ಹರೀಶ್ ಅಂತ ಸರ್. ಇಲ್ಲೇ ಪ್ರಜಾವಾಣಿ ಪೇಪರ್ ಹಾಕ್ತೀನಿ. ಬೆಳಗ್ಗೆ ಟಿಪ್ಪಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ, ರೋಡಲ್ಲಿ ಯಾರೋ ಬಿದ್ದಿದ್ರು ಸರ್. ತಲೆ ಸೊತ್ತು ಬಿದ್ದಿರಬೇಕು ಅಂತ ಹತ್ರ ಹೋಗಿ ನೋಡಿದ್ರೆ ತಲೆ ಗುಂಡೆಟ್ ಬಿದ್ದಿತ್ತು ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ನೋಡಿದೆ? ಒಂದು ಎರಡೂವರೆ ಮೂರು ಇರಬೇಕು ಸರ್. ಪಟ್ಟ ಅಂತ ನಾನು ಸ್ಟೇಷನ್ ಬಂದು ಹೇಳ್ಬಿಟ್ಟೆ ಸರ್. ಸರ್ ಆ ಫೈಲು ಅಲ್ಲಿದೆ ನೋಡ. ಅಂದ್ರೆ ಬೆಳಗ್ಗೆ ಯಾರಿಗೂ ಪೇಪರ್ ಹಾಕಿಲ್ಲ ನೀನು? ಇಲ್ಲ ಸರ್, ಬೆಳಗ್ಗೆಯಿಂದ ಎಲ್ಲೇ ಕೂರಿಸಿದ್ದಾರೆ ಸರ್. ಓನರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಸರಿ, ನಿನ್ನ ಅಡ್ರೆಸ್ನ ರೈಟ್ ಹತ್ರ ಕೊಟ್ಬಿಟ್ಟು ಹೋಗು. ಸರಿ ಸರ್. ಹ್ಮ್. ಬಾಡಿ ಕ್ಲಿಯರ್ ಮಾಡಿದ್ರ? ಕ್ಲಿಯರ್ ಮಾಡಾಯ್ತು ಸರ್. ಕ್ರೈಮ್ ಸ್ಕ್ವಾಡಿಂದ ಜಯದೇವ್ ಅವ್ರು ಬಂದು ಕ್ಲಿಯರ್ ಮಾಡಿದ್ರು. ರೆಸಿಡೆನ್ಷಿಯಲ್ ಏರಿಯಾ ಸರ್ ಅದು, ಸುಮ್ಮನೆ ಜನ ಗಾಬರಿ ಆಗ್ಬಿಡ್ತಾರೆ ಅಂತ ನಾನೇ ನಿಂತು ಕ್ಲಿಯರ್ ಮಾಡಿಸ್ದೆ. ಹುಡುಗನ ಮನೆಗೆ ಇನ್ಫಾರ್ಮ್ ಮಾಡಿದ್ರ? ಇನ್ನೂ ಇಲ್ಲ ಸರ್. ಮೊದಲು ಮಾಡಿ. ಸರಿ ಸರ್. ಯಾಕೋ ಏನಾಯ್ತು ಸರ್? ಕಾರು ಸರ್. ಅದೇನಂತ ಹೋಗಿ ನೋಡು. ಸರಿ ಸರ್, ನೋಡ್ತೀನಿ. ಮಾರ್ಗ ಹತ್ರ ಬಿಳಿ ಕಾರ್ ಇತ್ತು ಅಂತ ಹೇಳಿದಲ್ಲ, ಅದು ಈಗ ಪಾಸ್ ಆಯ್ತು ಸರ್. ಯಾವ ಕಾರ್ ಬಗ್ಗೆ ಹೇಳ್ತಿದ್ಯೋ ಸರ್? ಬಿಳಿ ಕಾರ್ ಸರ್, ಪಾರ್ಕ್ ಹತ್ರ. ಬಿಳಿ ಕಾರ್ ಎಲ್ಲ ಅದೇ ಕಾರ್ ಸರ್? ಹಂಗಲ್ಲ ಸರ್, ಅದು ನಾನು ನೋಡಿದ್ರೆ ಹಿಂಗೆ ಪಾಸ್ ಆಯ್ತು ಸರ್. ಅದು
ಅದೇನು ಅಂತ ನಾವು ನೋಡ್ಕೋತೀವಿ. ನೀನು ಹೊರಡು. ಸರ್ 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 ಏಯ್ ಹೊರಡು ಅಂತ ಹೇಳದ್ನಲ್ಲ ಹೊರಡು. ಏನ್ರಿ ಸಮಸ್ಯೆ? ಏನಿಲ್ಲ ಸರ್, ಸ್ಪಾಟಲ್ಲಿ ಯಾವುದೋ ಒಂದು ಬಿಳಿ ಕಾರ್ ನಿಂತಿದ್ದು ನೋಡಿದಂತೆ, ಅದು ನಮ್ಮ ಸ್ಟೇಷನ್ ಹತ್ರ ಬಂದಿದ್ದಂತೆ. ಇವನು ನೋಡಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರಂತೆ. ಆ ಸ್ಪಾಟಲ್ಲಿ ಯಾವ್ದಾರು ಕಾರ್ ನೋಡಿದ್ರ? ಸ್ಪಾಟಲ್ಲಿ ನಾನು ಯಾವ ಕಾರು ನೋಡಲಿಲ್ಲ ಸರ್. ಹ್ಞೂ, ಮೊಬೈಲ್ ಕೊಡಿ. ಹಲೋ, ಯಾರು? ನಾನು ರೀ ಸೂರ್ಯ ತೇಜ್. ಸರ್, ಬೆಳಗ್ಗೆಯಿಂದ ನಿಮ್ಮ ಮೊಬೈಲ್ಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಏನ್ ಮಾಡೋದು, ಇತ್ತೀಚೆಗೆ ಮರು ಜಾಸ್ತಿ ಆಗಿದೆ, ಮೊಬೈಲ್ನ ಸ್ಟೇಷನ್ಲೇ ಮರ್ತು ಹೋಗಿದ್ದೆ. ಸರ್, ನಿಮ್ಗೆ ವಿಷಯ ಗೊತ್ತಾಗಿದೆ ಅನ್ಕೋತೀನಿ, ಅದಕ್ಕೆ ಕಾಲ್ ಮಾಡಿದ್ದು. ಪೋಸ್ಟ್ ಮಾರ್ಟಮ್ ಏನಾಯ್ತು? ಸರ್, ರಿಪೋರ್ಟ್ ಬರೋಕೆ ಸಾಯಂಕಾಲ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ರಿಪೋರ್ಟ್ ಬಂದ ತಕ್ಷಣ ನಿಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ರಾಜಣ್ಣ ಇದನ್ನ ಸೂಸೈಡ್ ಅಂತಿದ್ದಾರೆ. ಏನ್ ಸರ್? ಅಲ್ಲ ರೀ, ಅವನಿಗವನೇ ಪಾರ್ಕ್ ಹತ್ರ ಬಂದು ಸೂಸೈಡ್ ಮಾಡ್ಕೊಂಡು ಅಂದ್ರೆ ನಂಬಕ್ ಆಗತ್ತ? ಸರ್, ಸತ್ತೋಗಿರೋ ಫಿಂಗರ್ ಪ್ರಿಂಟ್ಸ್ ಆ ಕನ್ ಮೇಲಿತ್ತು, ಅದು ಮಳೆಯಲ್ಲಿ ತುಂಬಾ ಫೇಡ್ ಆಗಿತ್ತು, ಹಾಗಾಗಿ ಇದನ್ನ ಸೂಸೈಡ್ ಇರ್ಬೋದು ಅಂತ ಹೇಳ್ಬೋದು, ಆದ್ರೆ 100% ಅಂತ ಹೇಳಕ್ಕಾಗಲ್ಲ. ಸರಿ, ನಾನು ಸ್ಪಾಟ್ ಹತ್ರ ಹೋಗಿ ನಿಮಗೆ ಕಾಲ್ ಮಾಡ್ತೇನೆ. ಓಕೆ ಸರ್. ಪೂರ್ತಿ ದಿನ ಇದೇ ಮೊಬೈಲ್ ಕೈಯಲ್ಲಿರುತ್ತೆ. ಹಾ ಸರ್. ಆಮೇಲೆ ಫೋನ್ ಮಾಡಿದ್ರೆ ಯಾರು ಅಂತ ಕೇಳಬೇಡಿ. ಸರಿ ಸರ್. ಇಲ್ಲೇನಾ ನಡೆದಿದ್ದು? ಹೌದು ಸರ್, ಇಲ್ಲೇ ಮುಂದೆ ಬ್ಯಾರಿಕೇಡ್ಸ್ ಏನು ಹಾಕೇ ಇಲ್ಲ. ಅದೇ ಪಬ್ಲಿಕ್ಗೆಲ್ಲ ಗೊತ್ತಾಗುತ್ತೆ ಬೇಡ ಅಂತ ಜೇದೇ ಬಂದ್ರು ಸರ್. ಆ ನ್ಯೂಸ್ ಪೇಪರ್ ಹುಡುಗ ಬಾಡಿನ ಇಲ್ಲೇ ನೋಡಿದ್ದು ಅಂತ ಹೇಳದ್ನ ಸರ್? ಆ ಹುಡುಗನ ಮಾತು ಅಷ್ಟೊಂದು ಸೀರಿಯಸ್ ಆಗಿ ತಗತ್ತಿರಲ್ಲ ಸರ್. ಯಾಕೆ? ರಿವಾರ್ಡ್ ಜಾಸ್ತಿ ಸಿಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಇನ್ಫಾರ್ಮೇಶನ್ ಕೊಡ್ತೇನೆ ಅನ್ಸುತ್ತೆ ಸರ್. ಮೀಡಿಯಾ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ತಾನೇ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಸರ್, ಹೋಗಿ ಕುಡಿಯೋಕೆ ನೀರು ತಗೊಂಬ. ಪ್ರಶ್ನೆ ಕೇಳಕ್ಕೆ ಮೈಕ್ ಇದ್ರೆ ಸಾಕು, ಉತ್ತರ ಕೊಡೋದಕ್ಕೆ ಸಾಕ್ಷಿನೂ ಬೇಕಲ್ವಾ? ಕಂಪ್ಲೇಂಟ್ ಮಾಡಿರೋನು ನ್ಯೂಸ್ ಪೇಪರ್ ಹುಡುಗ, ವಿಷಯ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಹಂಗೇನಿಲ್ಲ ಸರ್, ನಾನು ನೋಡ್ಕೋತೀನಿ. ಸರ್ ಸರ್, ಒಂದು ನಿಮಿಷ ಸರ್. ಹೇಳಿ ಸರ್. ಇದನ್ನ ಯಾರು ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ ಸರ್, ಆದ್ರೆ ನಾನು 3 ಜನದ ಮೇಲೆ ಡೌಟ್ ಇದೆ ಸರ್. ಯಾರು? ಈ ಏರಿಯಾದಲ್ಲಿ 3 ಹುಡುಗರು ಇದ್ದಾರೆ ಸರ್, ಯಾವಾಗ್ಲೂ ಮಧ್ಯರಾತ್ರಿ ಹೊತ್ತು ಇದೇ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ನೋಡೋದಕ್ಕೆ ದುಡ್ಡಿರೋ ಮನೆ ಹುಡುಗರ ತರ ಕಾಣಿಸ್ತಾರೆ. ಅವ್ರ ಹತ್ರ ಗನ್ ಇರೋ ಚಾನ್ಸಸ್ ಕೂಡ ಇದೆ ಸರ್. ಒಂದು ಈ ಕೇಸ್ಗೂ ಅವ್ರಿಗೂ ಏನಾರ ಸಂಬಂಧ ಇರ್ಬೋದು, ಇಲ್ಲ ಅವ್ರನ್ನ ವಿಚಾರಿಸಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅನ್ಸುತ್ತೆ ಸರ್. ಅನ್ಸುತ್ತಾ? ಏನೋ ಒಂದ್ ಗಟ್ ಫೀಲಿಂಗ್ ಸರ್. ಪೊಲೀಸ್ ಅವ್ರು ಏನೋ ನಂಬ್ತಾರೋ ಬಿಡ್ತಾರೋ, ಅವರಲ್ಲಿರೋ ಇಂಟ್ಯೂಷನ್ ನಂಬಲೇಬೇಕಲ್ಲ ಸರ್. ಅದಕ್ಕೆ ಸರ್ ಹೇಳಿದ್ದು. ನಿಮ್ ನಂಬಿಕೆ ಸುಳ್ಳಾದ್ರೆ? ಯಾವಾಗ್ಲೂ ಕ್ಲೂ ಸಿಗಿದ್ರೆ ಕ್ರೈಮ್ ಅಲ್ಲಿ 48 hours ಒಳಗಡೆ ಕೊಲೆಗಾರನ ಪತ್ತೆ ಮಾಡಬಹುದು ಅನ್ನೋ ಒಂದು ಅನ್ರಿಟನ್ ರೂಲ್ ಇದೆ ಅಲ್ವಾ ಸರ್? ಕ್ರೈಮ್ ಬ್ರಾಂಚ್ ಇದನ್ನ ಸ್ಯೂಸೈಡ್ ಅಂತಿದ್ದಾರೆ. ಏನ್ ಸರ್, ಒಬ್ಬನ್ ಶೂಟ್ ಮಾಡಿ ಅವ್ನ ಕೈಲಿ ಗನ್ ಇಟ್ಟು ಹೋಗೋದು ಹಳೆ ಸ್ಟೈಲ್ ಅಲ್ವಾ ಸರ್? ಕ್ಲೂಸ್ ಎವಿಡೆನ್ಸ್ ಇಲ್ವಲ್ರಿ ನಮ್ಮ ಹತ್ರ ಸರ್. ನಾನು ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೇನೆ ಅನ್ಸುತ್ತೆ, ಆದ್ರೂ ನಾನು ಇದನ್ನ ಕೇಳಿಲ್ಲ ಅಂದ್ರೆ ತಲೆ ಕೆಟ್ಟ ಹೋಗ್ಬಿಡುತ್ತೆ ಸರ್. ಹ್ಮ್, ಕೇಳಿ. ಕೈಯಲ್ಲಿ ಕೋಲಿಡ್ಕೊಂಡು ವಾಶ್ ಮಂತರ ಕೆಲಸ ಮಾಡೋ ಬದಲು ಇಂಥ ಕೇಸಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ಕೋತೀನಿ ಸರ್. ಏಯ್, ನಿನ್ ಕೆಲಸ ಎಷ್ಟಿದೆ ಅಷ್ಟು ಮಾಡಪ್ಪ. ರಾಜಣ್ಣ ಸಮರ್ಥ್. ಹೌದು ಸರ್, ನೆನ್ನೆ ನಿಮ್ಮ ಸ್ಟೇಷನ್ ಜಾಯ್ನ್ ಹೊಸಬ್ರು ಇಬ್ರು ಜಾಯ್ನ್ ಆದ್ರು ಅಂತ ರಾಜಣ್ಣ ಹೇಳಿದ್ರು. ರಾಜಣ್ಣ ಸರ್, ಒಬ್ಬರನ್ನ ಸ್ಪಾಟ್ ಹತ್ರ ಬಂದಿರೋದಕ್ಕೆ ಕೇಳಿ. ಸರಿ ಸರ್. ಸಮರ್ಥ್ ಇನ್ಮೇಲೆ ನಮ್ಮ ಜೊತೆನೇ ಇರಲಿ. ಥ್ಯಾಂಕ್ ಯು ಸರ್. ಇದೇ ಮನೆ? ಇದೇ ಮನೆ ಸರ್, ಕಾರ್ ಬೇಸ್ಮೆಂಟ್ ಅಲ್ಲಿ ಇರುತ್ತೆ. ರಾಜಣ್ಣ ನೀವು ಬೇಸ್ಮೆಂಟ್ ನೋಡಿ. ಸರಿ ಸರ್. ಒಳಗೆ ಬರ್ಬೋದಾ ಸರ್? ಬನ್ನಿ ಸರ್. ನಿಮ್ಮ ಮನೆಗೆ ಯಾಕೆ ಬಂದಿದ್ದೀವಿ ಗೊತ್ತಾ? ಗೊತ್ತಿಲ್ಲ. ಕೂತ್ಕೊಳ್ಳಿ. ನಿನ್ನೆ ರಾತ್ರಿ ಪಕ್ಕದ ರೋಡಲ್ಲಿ ಒಂದು ರಾಬರಿ ನಡೆದಿದೆ. ಕಳ್ತನ ಮಾಡಿದವರು ಓನರ್ಗೆ ಗನ್ ತೋರಿಸಿ ಎದುರಿಸಿದ್ದಾರೆ. ನಮ್ಮ ಹತ್ರ ಯಾವ ಗನ್ನು ಇಲ್ವಲ್ಲ. ಡೋಂಟ್ ಟ್ರೈ ಟು ಆಕ್ಟ್ ಟು ಸ್ಮಾರ್ಟ್. ಕಳ್ತನ ಮಾಡಿದವರು ಈ ಮನೇಲಿ ಬಚ್ಚಿಟ್ಕೊಂಡಿದ್ರ ಅಂತ ನೋಡಕ್ ಬಂದ್ವಿ. ಈ ಮನೆ ಯಾರ್ದು? ನನ್ನ ಹೆಸರಲ್ಲೇ ಇದೆ. ಏನಿನ್ ಹೆಸರು? ವಿಶ್ವ. ನೀವೆಲ್ಲ? ಸರ್, ನಾನು ಕಾರ್ತಿಕ್, ಇವನ್ ಸಂತೋಷ್.
ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಮೂರೇ ಜನನಾ? ಇಲ್ಲ ಸರ್, ತಿಂಗಳಿಗೊಂದ್ಸತಿ ಇವ್ರ ಅಪ್ಪ ಬಂದು ಹೋಗ್ತಿರ್ತಾರೆ, ಮನೆ ನೋಡ್ಕೊಳ್ಳೋದಿಕ್ಕೆ ಕೆಲಸದವ್ರು ಇದಾರೆ ಸರ್. ನೀವೆಲ್ಲ ಏನ್ ಮಾಡ್ಕೊಂಡಿದ್ದೀರಾ? MBA ಸೆಕೆಂಡ್ ಇಯರ್. ಓಹ್, ಸಾರ್ ಅನ್ನೋ ಪದ ನಿನ್ ಬಾಯಿಂದ ಬರೋದೇ ಇಲ್ವಾ? ಬರತ್ತೆ ಸರ್. ಇನ್ನೊಂದು ಅರ್ಧ ಗಂಟೆ ಈ ಮನೆ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಸಮರ್ಥ್ ಸರ್, ಇಡೀ ಮನೇನ ಒಂದ್ಸರಿ ಚೆಕ್ ಮಾಡಿ, ಡಂಬಿಂಗ್ ಅನ್ನ ಏನಾದ್ರು ಸಿಗುತ್ತಾ ನೋಡಿ, ಯಾರಾದ್ರೂ ಬಚ್ಚಿಕೊಂಡಿದ್ರೆ ನೋಡ್ಕೊಂಬನ್ನಿ. ಓಕೆ ಸರ್. ಚೆಕ್ ಮಾಡಿದೆ ಸರ್, ಗಾಡಿ ಲಾಕ್ ಆಗಿದೆ, ಕೀ ಎಲ್ಲಿದೆ ಸರ್? ನಿನ್ನೆ ನಾವು ಲೇಟ್ ನೈಟ್ ಬಂದ್ವಿ, ಕೀ ಎಲ್ಲಿ ಇಟ್ಟಿದೀವ ಗೊತ್ತಿಲ್ಲ ಸರ್. ಆಫೀಸರ್ಸ್ ಕೇಳಿದ್ರೆ ಎಕ್ಸ್ಕ್ಯೂಸ್ ಕೊಡಬಾರ್ದು, ಹೋಗಿ ತಗೊಂಬನ್ರಿ. ಎಕ್ಸ್ಕ್ಯೂಸ್ ಅಲ್ಲ ಸರ್. ಏಯ್ ತಗೊಂಬನ್ರಿ, ಹೋಗಿ. ಚೆಕ್ ಮಾಡಿದೆ ಸರ್, ಗಾಡಿ ಲಾಕ್ ಆಗಿದೆ, ಕೀ ಎಲ್ಲಿದೆ ಸರ್? ನಿನ್ನೆ ನಾವು ಲೇಟ್ ನೈಟ್ ಬಂದ್ವಿ, ಕೀ ಎಲ್ಲಿ ಇಟ್ಟಿದೀವ ಗೊತ್ತಿಲ್ಲ ಸರ್. ಆಫೀಸರ್ಸ್ ಕೇಳಿದ್ರೆ ಎಕ್ಸ್ಕ್ಯೂಸ್ ಕೊಡಬಾರ್ದು, ಹೋಗಿ ತಗೊಂಬನ್ರಿ. ಎಕ್ಸ್ಕ್ಯೂಸ್ ಅಲ್ಲ ಸರ್. ಏಯ್ ತಗೊಂಬನ್ರಿ, ಹೋಗಿ. ಹುಡುಗರಿಗೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ ಅನಿಸ್ತಿದೆ, ಆದ್ರೆ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ, ಅದಂತೂ ಕನ್ಫರ್ಮ್. ಸಮರ್ಥ್ ಸರ್, ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ? ಅವ್ರನ್ನ ಕ್ಲೋಸ್ ಆಗಿ ವಾಚ್ ಮಾಡ್ಬೇಕು ಅನಿಸ್ತಿದೆ ಸರ್. ಗುಡ್, ಗೋ ಅಹೆಡ್. ಓಕೆ ಸರ್. 555 ಯಾರು ಯಾವುದು? ನಮ್ಮ ರೈಟರ್ ಅದು ಸರ್. ಸೈಡ್ ಗಾಕಿ. ಹಲೋ ಹೇಳಪ್ಪ, ಏನ ಯಾವಾಗ? ಸರಿ,
ಯಾರು ಫಸ್ಟ್ ಸ್ಟೇಷನ್ ಕಾಲ್ ಮಾಡಿ? ಸರ್ ಇವರೇ ಸರ್, ಸಂಜಯ್ ಅಂತ. ಇವರೇ ಕಾಲ್ ಮಾಡಿ. ನಾನೇ. ನೀವೇನ ಇದು ಮೊದಲು ನೋಡಿದ್ದು? ಇಲ್ಲ ಸರ್, ನಾನು ಫ್ಲಾಟ್ ಒಳಗೆ ಹೋಗೇ ಇಲ್ಲ ಸರ್. ಬೆಳಿಗ್ಗೆ 7 ಗಂಟೆಗೆ ಅರ್ಚನಾ ಫ್ರೆಂಡ್ ಬಂದು ನಮ್ಮ ಮನೆ ಬಾಗಿಲು ತಟ್ಟಿದ್ರು. ಅರ್ಚನಾ ರೂಮ್ ಎಲ್ಲ ಬ್ಲಡ್ ಆಗಿದೆ, ಅವಳು ಕಾಣಿಸ್ತಾ ಇಲ್ಲ ಅಂದ್ರು. ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ತಕ್ಷಣ ಫೋನ್ ಮಾಡಿದೆ ಸರ್. ಎಷ್ಟು ಗಂಟೆಗೆ ಸ್ಟೇಷನ್ ಕಾಲ್ ಮಾಡಿದ್ರಿ? ಒಂದು 7:30 ಫೋನ್ ಮಾಡಿದ್ದೆ ಸರ್. 5 ನಿಮಿಷದಲ್ಲಿ ಬರ್ತೀನಿ ಅಂದ್ರು. ಇಲ್ಲಿವರೆಗೂ ಬಂದೇ ಇರಲಿಲ್ಲ ಸರ್. ಈಗ 15 ಮಿನಿಟ್ಸ್ ಮುಂಚೆ ನಾನೊಂದ್ಸರಿ ಫೋನ್ ಮಾಡಿ ರಿಮೈಂಡ್ ಮಾಡಿದ್ದೀನಿ ಸರ್. ಏನ್ರಿ ರಾಜಣ್ಣ, ಬೆಳಗ್ಗೆ 7:00 ಕಾಲ್ ಮಾಡಿದ್ದಾರೆ, ನಮ್ಗೆ ಇಷ್ಟೊತ್ತಾದ್ರೂ ಇನ್ಫಾರ್ಮೇಶನ್ ಬಂದಿಲ್ಲ ಸರ್. 1 ನಿಮಿಷ. ಸರ್, ಅವ್ರು ಕಾಲ್ ಮಾಡಿದಾಗ ನಾವು ಪಾರ್ಕ್ ಹತ್ರ ಇದ್ವಿ. ಸ್ಟೇಷನ್ಗೆ ಹೊಸದಾಗಿ ಬಂದಿರೋ ಕಾನ್ಸ್ಟೇಬಲ್ ಮಾತ್ರ ಇದ್ದ ಅಂತ ಕಾಣುತ್ತೆ. ಅವನ ಅಡ್ರೆಸ್ ಬರ್ಕೊಂಡಿದ್ದಾನೆ, ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಅಷ್ಟೇ ಸರ್. ಅಲ್ಲ ರೀ, ಸಮರ್ಥ್ ಕೂಡ ಹೊಸ ಬರ್ತಾನೆ. ಆ ಕಾನ್ಸ್ಟೇಬಲ್ ಕಾಲ್ ಮಾಡಿಕೊಡಿ, ನಾನು ಮಾತಾಡಬೇಕು. ಅವ್ನ ನಂಬರ್ ಇಲ್ಲ ಸರ್ ನನ್ನ ಹತ್ರ. ಸುಮ್ಮನೆ ಎಕ್ಸ್ಕ್ಯೂಸ್ ಅಲ್ಲಿ ಹೇಳಬೇಡಿ, ರೈಟರ್ಗೆ ಕಾಲ್ ಮಾಡಿ ಕನೆಕ್ಟ್ ಮಾಡಕ್ಕೆ ಹೇಳಿ. ಸರಿ ಸರ್. ನೀವು? ಸರ್ ಆಶಾ. ಇಲ್ಲಿ ನಡೆದಿದ್ದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕಾಗತ್ತಾ? ಸರ್, ಬೆಳಿಗ್ಗೆ 6:45 ರೀಚ್ ಆದೆ ಸರ್. ಎಷ್ಟಾಯ್ತು? 100 ರೂಪಾಯಿ ಮೇಡಮ್. ಅರ್ಚನಾ ಎಲ್ಲಿಳು? ನೋಡಿದ್ರೆ ಅರ್ಚನನ್ ಬೆಡ್ರೂಮ್ ಫುಲ್ ಬ್ಲಡ್ ಆಗಿತ್ತು. ಏನ್ ಮಾಡೋದು ಅಂತ ಗೊತ್ತಾಗದೆ ಸಂಜಯ್ ಅವ್ರು ನಿಮಗೆ ಫೋನ್ ಮಾಡಿ ನಿಮ್ಮನ್ನ ಕರೆಸಿದ್ರು ಸರ್. ಈ ಮನೆಗೆ ನಿಮ್ಮ ಹತ್ರ ಒಂದಿದ್ಯಾ? ಹೌದು ಸರ್, ವೀಕೆಂಡ್ ಆದ್ರೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರ್ತೀನಿ. ಅರೈವಲ್ ಟೈಮಿಂಗ್ಸ್ ಚೇಂಜ್ ಆಗ್ತಾನೆ ಇರುತ್ತೆ, ಹಾಗಾಗಿ ಒನ್ ಕಿ ನನ್ನ ಹತ್ರನೂ ಇರುತ್ತೆ. ಬೆಂಗಳೂರಿನಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? CTS ನಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ಬಸ್ ಟಿಕೆಟ್ ಇದೆಯಾ? ಆನ್ಲೈನ್ ಬುಕಿಂಗ್ ಸರ್. ನೀವು ಅರ್ಚನಾ ರಿಲೇಷನ್ಸ್? ಇಲ್ಲ ಸರ್, ಕಾಲೇಜ್ ಫ್ರೆಂಡ್ಸ್. ಅರ್ಚನಾ ಹತ್ರ ಕೊನೆದಾಗಿ ಯಾವಾಗ ಮಾತಾಡಿದ್ರಿ? ನಿನ್ನೆ ಸಾಯಂಕಾಲ ಸರ್. ಹ್ಮ್, ಈ ಅಪಾರ್ಟ್ಮೆಂಟ್ಗೆ ಯಾವಾಗ ರೀಚ್ ಆದ್ರಿ ಅಂತ ನೆನಪಿದೆಯಾ? 6:30 ರೀಚ್ ಆದೆ ಸರ್. ಬಸ್ ಸ್ಟಾಪ್ ಇಂದ ಇಲ್ಲಿ ಬರೋ ಅಷ್ಟರಲ್ಲಿ ಒಂದು 6:45-6:50 ಆಗಿರ್ಬೋದು ಸರ್. ಅರ್ಚನಾ ಮೊಬೈಲ್ಗೆ ಒಂದು ಕಾಲ್ ಮಾಡಿ. ಸ್ವಿಚ್ ಆಫ್ ಆಗಿದೆ ಸರ್. ಬೇರೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ರಾಜಣ್ಣ. ಸರ್, ಏನಾಯ್ತು? ಅವ್ರಿಗೆ ಕಾಲ್ ಮಾಡಿದೆ ಸರ್, ಎತ್ತಲಿಲ್ಲ. ಮಿಸ್ ಕಾಲ್ ನೋಡಿ ವಾಪಸ್ ಮಾಡಿದ್ರು ಮಾಡ್ಬೋದು ಸರ್. ನಿಮಗೆ ಮೈಸೂರಲ್ಲಿ ರಿಲೇಷನ್ಸ್ ಇದ್ದಾರಾ? ಇಲ್ಲ ಸರ್. ನಿಮಗೆ ಸಂಜೆ ಅವ್ರ ಪರಿಚಯನಾ? ಇಲ್ಲ ಸರ್, ಇಲ್ಲಿ ಬಂದಾಗ ಒಂದು 2-3 ಸರ್ತಿ ಮಾತಾಡ್ಸಿದ್ದೀನಿ ಅಷ್ಟೇ. ಈ ಅಪಾರ್ಟ್ಮೆಂಟ್ಗೆ ಯಾರನ್ನೂ ಅಲೋ ಮಾಡೋಕ್ಕಾಗಲ್ಲ. ನೀವು ರಿಫ್ರೆಶ್ ಆಗಬೇಕು ಅಂದ್ರೆ ಇವ್ರ ಮನೆಯಲ್ಲಿ. ಆಯ್ತು ಸರ್. ರೀ ಸಂಜಯ್. ಸರ್. ನಿಮ್ಮ ಮನೆಯಲ್ಲಿ ಇವ್ರನ್ನ ಒಂದು ದಿವಸ ಸ್ಟೇ ಮಾಡೋದಕ್ಕೆ ವ್ಯವಸ್ಥೆ ಮಾಡೋಕ್ಕಾಗತ್ತಾ? ಓಕೆ ಸರ್, ನೋ ಪ್ರಾಬ್ಲಮ್. ಇನ್ವೆಸ್ಟಿಗೇಷನ್ ಸ್ವಲ್ಪ ದಿವಸ ಇರುತ್ತೆ, ಅಲ್ಲಿವರೆಗೂ ನೀವು ಇಲ್ಲೇ ಸ್ಟೇ ಮಾಡಬೇಕಾಗಿ ಬರಬಹುದು. ಆದರೆ ಇಲ್ಲಿರೋ ತೊಂದರೆ ಇಲ್ಲ, ಇಟ್ಸ್ ಓಕೆ. ಸಮರ್ಥ್ ಎಲ್ಲಿ? ಮೇಲೆ ವಾಚ್ಮ್ಯಾನ್ ಜೊತೆ ಮಾತಾಡ್ತೀನಿ ಸರ್, ಕರಿತೀನಿ. ಬೇಡ ಇರ್ರಿ. ರೇ ಸಮರ್ಥ್. ಸರ್. ವಾಚ್ಮ್ಯಾನ್ ನ ಕೆಳಗಡೆ ಬರೋದಕ್ಕೆ ಹೇಳಿ ಸರ್. ನೀವು ಅಷ್ಟರಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ವಿಚಾರಿಸಿ, ಕ್ರೈಮ್ ಬ್ರಾಂಚ್ ಅವ್ರನ್ನ ಬರೋದಕ್ಕೆ ಸರಿಸಿರಿ. ಸರ್, ನಾನು ಹಂಗೆ ಕಾಂಪೌಂಡ್ ಸುತ್ತ ನೋಡ್ಕೊಂಬರ್ತೇನೆ ಸರ್. ಕಾಂಪೌಂಡ್ ಏನು ಕುತುಬ್ ಮಿನಾರ್ ಏನ್ರಿ ನೋಡ್ಕೊಂಬರಕ್ಕೆ? ಆಯ್ತು ಬಿಡಿ ಸರ್, ಹೋಗಿ ಹೋಗಿ ನೋಡ್ಕೊಂಬನ್ನಿ. ಸರಿ ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. ನಿಮ್ದು ನೈಟ್ ಶಿಫ್ಟಾ ಡೇ ಶಿಫ್ಟಾ? ಸರ್, ನೈಟ್ ಶಿಫ್ಟ್ ಸರ್. ಅಂದ್ರೆ ನೆನ್ನೆ ರಾತ್ರಿ ಡ್ಯೂಟಿ ಮಾಡಿದ್ದೆ. ಹೌದು ಸರ್. ಸ್ವಲ್ಪ ಕಷ್ಟನೇ, ಆದ್ರೆ ಯೋಚನೆ ಮಾಡಿ ಕರೆಕ್ಟಾಗಿ ಉತ್ತರ ಕೊಡಿ. ಅರ್ಚನಾ ಎಷ್ಟು ಗಂಟೆಗೆ ಅಪಾರ್ಟ್ಮೆಂಟ್ ಒಳಗೆ ಹೋದ್ರು? ಸರ್, ಅವರು ಎಷ್ಟು ಗಂಟೆಗೆ ಹೋದ್ರು ಅಂತ ಗೊತ್ತಿಲ್ಲ, ಆದ್ರೆ ನಾನು ಸಂಜೆ ಬಂದಾಗ ಗಾಡಿ ಇಲ್ಲೇ ಪಾರ್ಕ್ ಆಗಿತ್ತು. ನೀವು ಎಷ್ಟೊತ್ತಿಗೆ ಬಂದ್ರಿ? ಕ್ಷಮಿಸ್ಬಿಡಿ ಸರ್, ಸೆಕ್ರೆಟ್ರಿ ಹೇಳ್ಬಿಡಿ, ನನ್ನ ಕೆಲಸ ಹೋಗುತ್ತೆ. ಹಬ್ಬಕ್ಕಂತ ಊರಿಗೆ ಹೋಗಿದ್ದೆ, ಬೆಳಗ್ಗೆ 5 ಗಂಟೆಗೆ ಬಂದೆ ಸರ್. ಡೇ ಶಿಫ್ಟ್ ವಾಚ್ಮ್ಯಾನ್ ಎಷ್ಟೊತ್ತಿಗೆ ಹೋದ? ಸರ್, ಅದು 8:00 ಹೋದ. ಈ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾ ಏನಾದರೂ ಇದೆಯಾ? ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮಾರ್ಕ್ ಮಾಡ್ಕೊಂಡು ಹೋಗಿದ್ದಾರೆ, ಮುಂದಿನವರ ಹಾಕ್ಬಿಡ್ತಾರೆ ಸರ್. ಸರ್, ಆ ಹೊಸ ಕಾನ್ಸ್ಟೇಬಲ್ ಫೋನ್. ಹಲೋ ಸುರೇಶ್. ಗುಡ್ ಮಾರ್ನಿಂಗ್ ಸರ್, ಹೇಳಿ ಸರ್. ಹ್ಮ್, ನಿನ್ನೆ ತಾನೆ ನೀವು ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ? ಈ ಜಾಗ ವಸ್ತು, ಚಿಕ್ಕ ವಯಸ್ಸು, ಈ ಎಲ್ಲ ಕಾರಣಗಳಿಗೋಸ್ಕರ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಸೀನಿಯರ್ ಆಫೀಸರ್ಗೆ ತಿಳಿಸಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಸಾರಿ ಸರ್,
ಯಾರೋ ಹುಡುಗಾಟ ಆಡ್ತಿದಾರೆ ಅನ್ಕೊಂಡೆ. ಹುಡುಗಾಟನ ಸರ್? ಅವರು ತುಂಬಾ ಸೀರಿಯಸ್ ಆಗಿರೋ ವಿಷಯನ ಜಾಲಿಯಾಗಿ ಹೇಳಿದ್ರು, ಅದಕ್ಕೆ ಹಂಗ ಅನ್ಕೊಂಡೆ ಸರ್. ಒಬ್ಬ ಎಮರ್ಜೆನ್ಸಿ ಅಂತ ಫೋನ್ ಮಾಡಿದ್ರೆ ಅದು ನೇರವಾಗಿ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಕಂಟ್ರೋಲ್ ರೂಮ್ ಇಂದ ಕಾಲ್ ಮಾಡೋರ್ಗೆ ಆ ಸಿಚುವೇಶನ್ ಸೀರಿಯಸ್ನೆಸ್ ಅರ್ಥ ಆಗಲ್ಲ. ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಹಾಗೆ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಾರಿ ಸರ್, ನೀವು ರೀಸನ್ಸ್ ಹೇಳಬಾರ್ದು ಅಂತ ಹೇಳಿದಿರಾ. ನಾ ಕೆಲ್ಸಕ್ಕೋಸ್ಕರ ಅನ್ನೋದು ಬಿಟ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸ್ವಲ್ಪ ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ ಸುರೇಶ್. ಓಕೆ ಸರ್. ಮತ್ತೇನಾದ್ರೂ ಮಿಸ್ ಆಗಿದ್ಯಾ ನಾನು ತಿಳ್ಕೋಬೇಕಾಗಿರೋದು? ಸರ್, ನೀವು ಸುಶಾಂತ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಸರ್? ಹ್ಮ್, ಹೌದು ಸರ್. ಅಲ್ಲಿಂದ ಅರ್ಚನಾ ಅನ್ನೋ ಹುಡುಗಿ ಬಂದು ಒಬ್ಬನ ಮೇಲೆ ಯು ಟೀಸಿಂಗ್ ಕಂಪ್ಲೇಂಟ್ ಕೊಟ್ಟೋಗಿದ್ದಾಳೆ ಸರ್. ಯಾರ ಮೇಲೆ? ಸರ್, ಅಡ್ರೆಸ್ ಎಲ್ಲ ಕೊಟ್ಟಿಲ್ಲ ಸರ್. ಕುವೆಂಪು ನಗರ ಅಂತ ಹೇಳಿದ್ರು, ಸಂತೋಷ್ ಅಂತ ಹೆಸರು ಸರ್. ಸರ್, ಇವ್ರ ಮೇಲೆ ನಾನೇ ಪೇಪರ್ ಹಾಕೋದು. ಆರು ತಿಂಗಳಿಂದ ಕಲೆಕ್ಷನ್ ಮಾಡಿರಲಿಲ್ಲ, ಅದಕ್ಕೆ ದುಡ್ಡು ಇಸ್ಕೊಳ್ಳೋಣ ಅಂತ ಬಂದೆ. ಸಂತೋಷ್ ಅಂದ್ರೆ ಯಾರು? ಸರ್, ನಾನೇ ಸರ್. ಹ್ಮ್, ನನಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತ ಇಂಟ್ರೋಗೇಷನ್ ಮಾಡೇ ಅಭ್ಯಾಸ. ನಾನು ಕೇಳೋ ಪ್ರಶ್ನೆಗೆ ಎಸ್ ಆರ್ ನೋ ಉತ್ತರ ಕೊಟ್ರೆ ಸಾಕು. ಏಯ್, ಅವನ ಮುಖ ಏನ್ ನೋಡ್ತಿದ್ಯಾ? ಸುಶಾಂತ್ ಅಪಾರ್ಟ್ಮೆಂಟ್ ಅಲ್ಲಿ ಅರ್ಚನಾನ ಹುಡುಗಿ ಗೊತ್ತಾ ನಿಂಗೆ? ಗೊತ್ತು ಸರ್. ಆ ಹುಡುಗಿನ ಫಾಲೋ ಮಾಡಿದ್ಯಾ? ಇಲ್ಲ ಸರ್. ಕೊಂದು ಬಿಡ್ತೀನಿ ಅಂತ ಎದುರಿಸಿದ್ಯಾ? ಸರ್, ಮದರ್ ಪ್ರಾಮಿಸ್ ಇಲ್ಲ ಸರ್. ಹ್ಮ್, ಮತ್ತೆ ಆ ಹುಡುಗಿ ಹೆಂಗೋತ್ತು? ಸರ್, ಒಂದ್ 10 ದಿವಸದ ಮುಂಚೆ ಆ ಹುಡುಗಿ ಸಣ್ಣ ಆಕ್ಸಿಡೆಂಟ್ ಅಲ್ಲಿ ನಮ್ ಕಾರಿಗೆ ಆಲ್ಮೋಸ್ಟ್ ಗುದ್ದ್ ಬಿಡ್ತಿದ್ಲು ಸರ್. ಅವಾಗ ಅವಳೇ ಬಂದು ಸಾರಿ ನಂದೇ ಮಿಸ್ಟೇಕ್ ಅಂತ ಹೇಳಿ ಹೋದ್ಲು ಸರ್. ಅವತ್ತೇ ನಾನು ಅವಳ ಫಸ್ಟ್ ಟೈಮ್ ನೋಡಿದ್ದು ಸರ್. ಅವಳೇ ಸಾರಿ ಕೇಳದ್ಲ ಇಲ್ಲ ನೀನ್ ಸಾರಿ ಕೇಳುವಾಗ ಮಾಡಿದ್ಯಾ? ಸರ್, ಆತರದವನೇನಲ್ಲ ಸರ್. ಮತ್ತೆ ಆ ಹುಡುಗಿ ನಿನ್ ಮೇಲೆ ಲೀವ್ ಟೀಸಿಂಗ್ ಕಂಪ್ಲೇಂಟ್ ಯಾಕೆ ಕೊಟ್ಲು? ಕೊನೆದಾಗ ಹುಡುಗಿನ ಯಾವಾಗ ನೋಡಿದೆ? ಸರ್, ಇದೆಲ್ಲ ಆಯ್ತಲ್ಲ ಸರ್, ಅವತ್ತೇ ಅವಳನ್ನ ನೋಡಿದ್ ಸರ್. ನಾವೆಲ್ಲ ರೆಪ್ಯೂಟೆಡ್ ಫ್ಯಾಮಿಲಿಗೆ ಸೇರಿದ ಹುಡುಗರು, ನಮ್ನ ಈ ತರ ಸ್ಟೇಷನ್ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡೋಂಥದ್ದು ಏನಿತ್ತು ಸರ್? ಕೊನೆಗೂ ನಿನ್ನ ಬಾಯಿಂದ ಸರ್ ಅನ್ನೋ ಪದ ಬಂತಲ್ಲ ಸರ್. ಗುಡ್. ನಿಮ್ಮ ಮನೆ ಹತ್ರ ಇರೋ ಸುಶಾಂತ್ ಅಪಾರ್ಟ್ಮೆಂಟಲ್ಲಿ ಅರ್ಚನಾ ಅನ್ನೋ ಹುಡುಗಿ ಮಿಸ್ಸಿಂಗ್ ಸರ್. ಆ ಕಂಪ್ಲೇಂಟ್ ತಗೊಂಬನ್ನಿ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಕುವೆಂಪು ನಗರದಲ್ಲಿರೋ ಸಂತೋಷ್ ಅನ್ನೋ ಹುಡುಗನ ಮೇಲೆ ಅರ್ಚನಾ ಯು ಟೀಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇದೊಂದು ಕಾರಣ ಸಾಕಲ್ವಾ ಸರ್? ನಮ್ಮ ಏರಿಯಾದಲ್ಲಿ ಇವನೊಬ್ನೇನ ಸಂತೋಷ ಇರೋದು? ಸದ್ಯಕ್ಕೆ ಇವನೊಬ್ನೇ ಬದುಕಿರೋದು, ಹಾಗಂತ ವೋಟರ್ಸ್ ಲಿಸ್ಟ್ ಹೇಳ್ತಿದೆ, ಚೆಕ್ ಮಾಡ್ಕೊಳ್ಳಿ ಸರ್. ಅದೇನ್ ಸಾಧ್ಯ ಸರ್, ಸಂತೋಷ್ ಅಂತ ಏರಿಯಾದಲ್ಲಿ ನಾನು ಒಬ್ನೇನ ಸರ್ ಇರೋದು? ಏನ್ ವಾಯ್ಸ್ ರೈಸು, ಮಗನೇ ಬೋಟಿನ ಮೇಲ್ಗಡೆಯಿಂದ ತಿಂದಿದ್ಯಾ, ಲಾಟಿನ ಕೆಳಗಡೆಯಿಂದ ತಿಂದ ಅಭ್ಯಾಸ ಇದೆಯಾ ನಿನ್ನ ರಾಜಣ್ಣ? ಹ್ಮ್, ಆಯ್ತು ಬಿಡಿ ಸರ್. ನಿಮ್ ಫೋನ್ ಕೊಡಿ. ಸರಿ ಸರ್. ಐ ಹೇಳ್ರ ಮೇಲೆ ನೋಡ್ರಿ. ಹ್ಮ್, ಏ ಕರ್ಕಡ್ರಣ ಕುರ್ಸ್ರಲ್ಲೇ. ಏಯ್ ಕುದಳ, ಫೋನ್ ಯಾಕೆ ಚಾರ್ಜ್ ಆಗ್ತಿಲ್ಲ? ಹೊರಗಡೆ ಚಾರ್ಜ್ ಇಡಿ. ಕೊಡಿ ಸರ್. ಹಲೋ ಸರ್, ಪ್ರೊಸೆಸ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು. ಇದಲ್ಲ ಬೇರೆ. ಏನ್ ಸರ್? ಏರಿಯಾದಲ್ಲಿ ಒಂದು ಹುಡುಗಿ ಮಿಸ್ಸಿಂಗ್, ಬೆಡ್ರೂಮ್ ಅಲ್ಲಿ ರಕ್ತದ ಕಲೆಗಳಿದೆ, ಕ್ರೈಮ್ ಅನಿಸ್ತಿದೆ. ಬೇಗ ಹೋಗಿ ಆ ಜಾಗನ ಸೀಲ್ ಮಾಡಕ್ಕಾಗತ್ತಾ? ಸರ್, ಇನ್ನೂ ಈ ಕೇಸ್ನ ಕ್ಲಿಯರ್ ಮಾಡಿಲ್ಲ ಸರ್. ನಾನ್ ನಿಮ್ಮನ್ನ ಆಟ ಆಡೋ ಕರೀತಾ ಇಲ್ಲ, ಕ್ರೈಮ್ ಜಾಸ್ತಿ ಆಗ್ತಿದೆ, ನಿಮ್ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸರ್, ಅಡ್ರೆಸ್ ಏನ್ ಸರ್? ಮೊಬೈಲ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ ಸರ್. ಅಲ್ಲಿ ಸಮರ್ಥ ಅನ್ನೋ ಕಾನ್ಸ್ಟೇಬಲ್ ಇರ್ತಾರೆ, ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿ. ಸರಿ ಸರ್. ಸೊ ಮಿಸ್ಟರ್ ವಾನಬಿ ಪೊಲೀಸ್, ಇದ್ರ ನಂತರ ಏನಾಗಿರ್ಬೋದು ಅಂತ ಯೋಚನೆ ಮಾಡಿದ್ರ? ಇದು ಎಲ್ಲೋಗಿ ಮುಗಿಯುತ್ತೆ ಅನ್ನೋದು ನಂಗೆ ಗೊತ್ತು.
ಆದ್ರೆ ಇದ್ರ ಮಧ್ಯೆ ಬರೋ ಲಿಂಕ್ಸ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಏನಂತ ತಿಳ್ಕೊಂಡು ಸಿನಿಮಾ ನೋಡಕ್ ಬೋರ್ ಅಲ್ವಾ? ನಾಟ್ ಎಕ್ಸಾಕ್ಟ್ಲಿ, ಅದು ನೀವು ಕತೆ ಹೇಳೋ ರೀತಿಯಲ್ಲಿದೆ ಸರ್. ಅವತ್ತು ದೇವ್ಗೆ ಫೋನ್ ಮಾಡಿದ್ಮೇಲೆ ಆ ಮೂರು ಜನ ಹುಡುಗರನ್ನ ಪೊಲೀಸ್ ಸ್ಟೇಷನಲ್ಲೇ ಬಿಟ್ಟು ನಾನು ಹೊರಟೆ. ಅಲ್ಲಿ ನನಗೆ ಫಸ್ಟ್ ಹಿಂಟ್ ಸಿಕ್ತು. ಪ್ರೀತಮ್ ತಲೆಯಲ್ಲಿ 9mm ಬುಲ್ಲೆಟ್ ಇತ್ತು, ಅದು ಪೊಲೀಸ್ನವರು ಮಾತ್ರ ಬಳಸೋದು. ಸರ್, ಜೈದೇವ್ ಇಲ್ಲಿ ಒಳಗಡೆ ಇದ್ದಾರೆ ಸರ್. ಸರ್ ವಾಕ್ ಮಿತ್ರ. ಹಾ ಸರ್. ಸರ್ ಇಟ್ಸ್ ಸಿಂಪಲ್ ಬಟ್ ಕಾಂಪ್ಲಿಕೇಟೆಡ್. ಇಲ್ಲಿ ನಡೆದಿರೋದು ನೋಡಿದ್ರೆ ಜಗಳನೋ ಅಥವಾ ಕಳ್ತಾನೋ ಹಾಗೆ ಅಂತ ಕಾಣ್ತೀವಿ. ಎಕ್ಸೆಪ್ಟ್ ಬ್ಲಡ್ ಆನ್ ವಾಲ್ ಸರ್. ನಾವು ಚೆಕ್ ಮಾಡುವಾಗ ಅರ್ಚನ್ ಅವ್ರ ಕಂಪ್ನಿ ಐಡಿ ಕಾರ್ಡ್ ಸಿಕ್ತು ಸರ್. ಇನ್ಫ್ಯಾಕ್ಟ್ ನಿನ್ನೆ ಅವ್ರ ಬರ್ಡೇ. ನಮಗೆ ಕಾಂಪ್ಲಿಕೇಶನ್ ಶುರುವಾಗಿದೆ ಇಲ್ಲಿ ಸರ್. ಸರ್, ಗೋಡೆ ಮೇಲಿರೋ ಬ್ಲಡ್ ಗ್ರೂಪ್ ಚೆಕ್ ಮಾಡಿದ್ವಿ, ಅದು ಬಿ ಪಾಸಿಟಿವ್. ಆದರೆ ಅರ್ಚನ ಅವ್ರ ಕಂಪ್ನಿ ಐ ಡಿ ಕಾರ್ಡ್ ಮೇಲೆ ಮೆನ್ಷನ್ ಆಗಿರೋದು ಓ ಪಾಸಿಟಿವ್ ಸರ್. ಸರ್, ಆ ಇನ್ನೊಂದು ಕೇಸ್ ಏನಾಯ್ತು? 9mm. ಓ, ಇಲ್ಲಿ ಕೂತ್ಕೋಬಹುದಾ ಸರ್ ಪ್ಲೀಸ್? ಸರ್ ಏನಾಯ್ತು? ಮುಕ್ಕಾಲ್ ಭಾಗ ಹುಡುಗಿರ ಪ್ರಾಬ್ಲಮ್ ಶುರು ಆಗದೆ ಈ ರಿಲೇಶನ್ಶಿಪ್ ಇಂದ. ಸೊ ಆ ವ್ಯೂ ಪಾಯಿಂಟ್ ಇಂದ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಶುರು ಮಾಡಾಯ್ತು ಸರ್. ಇವರು ಹಾಗೇನೆ ಅವಾಗ ಅವಾಗ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ. ಹೇಳಿ ಸಮರ್ಥ್ ಸರ್, ಏನ್ ಇನ್ವೆಸ್ಟಿಗೇಟ್ ಮಾಡಿದ್ರಿ? ಈ ಅಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲ ಮನೆಗಳನ್ನ ಎನ್ಕ್ವೈರಿ ಮಾಡಿದೆ ಸರ್. ಎಲ್ಲರೂ ಏನ್ ಹೇಳ್ತಿರೋದಂದ್ರೆ ಅರ್ಚನಾ ಮನೇಲಿ ಒಬ್ಬಳೇ ಇರ್ತಾ ಇದ್ಲು, ಪೇರೆಂಟ್ಸ್ ಗಾರ್ಡಿಯನ್ಸ್ ಅಂತ ಯಾರು ಇಲ್ಲ. ಆದ್ರೆ ಆಗಾಗ ಹುಡುಗ ಮಾತ್ರ ಬಂದ್ ಬಂದು ಹೋಗ್ತಿದ್ನ. ಒಂದ್ಸಲಿ ಫ್ಲಾಟ್ 3 ವಯಸ್ಸಾಗರ ಒಬ್ರು ಅರ್ಚನಾನ ಕೇಳಿದ್ದಾರೆ. ಅರ್ಚನಾ ಯಾರಮ್ಮ ಅದು? ಅದಕ್ಕೆ ಅರ್ಚನಾ ಅವಳು ಫಿಯಾನ್ಸಿ ಅಂತ ಹೇಳ್ಕೊಂಡ್ಲಂತೆ. ಅವ್ರೊಬ್ರನ್ನ ಬಿಟ್ರೆ ಆ ಹುಡುಗನ ಅಪಾರ್ಟ್ಮೆಂಟ್ ಅಲ್ಲಿ ಬೇರೆ ಯಾರು ನೋಡಿಲ್ವಂತೆ ಸರ್. ಸೊ ಇಲ್ಲೊಬ್ಬ ಮಿಸ್ಟ್ರಿ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಗೊತ್ತಾಯ್ತು. ಪ್ರೀತಮ್ ಅಂತ ಹುಡುಗ, ಇದೊಂದು ಲೈಸೆನ್ಸ್ ಸರ್. ಗೋಡೆ ಮೇಲಿರೋ ಬ್ಲಡ್ ಗ್ರೂಪ್ ಯಾವುದು ಅಂದ್ರೆ? ಸರ್, ಬಿ ಪಾಸಿಟಿವ್. ಸರ್ ಹಿಂದೆ ತಿರುಗಿಸಿ ನೋಡಿ. ಒಂದ್ಸಲಿ ಫ್ಲಾಟ್ 3 ವಯಸ್ಸಾಗರವರೊಬ್ರು ಅರ್ಚನಾನ ಕೇಳಿದ್ದಾರೆ. ಅವ್ರೊಬ್ರನ್ನ ಬಿಟ್ರೆ ಆ ಹುಡುಗನ ಅಪಾರ್ಟ್ಮೆಂಟ್ ಅಲ್ಲಿ ಬೇರೆ ಯಾರು ನೋಡಿಲ್ವಂತೆ ಸರ್. ಸರ್, ನೀವು ಅವತ್ತು ನೋಡಿದ್ದೀನಿ ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ಇವರೇನಾ? ಇವರೇ ಅನಿಸ್ತಾ ಇದೆ. ಮೊದಲು ನಮ್ಮ ಪ್ರಯಾರಿಟಿ ಏನು ಅಂದ್ರೆ ಅರ್ಚನಾ ಕಂಪ್ಲೇಂಟ್ ಕೊಟ್ಟಿರೋ ಆ ಹುಡುಗ ಯಾರು ಅಂತ ಕಂಡುಹಿಡಿಯಬೇಕು. ಸರ್, ಆ ಸಂತೋಷ್ ಅರ್ಚನಾ ವಿಷಯದಲ್ಲಿ ಆ ಹುಡುಗ ಸುಳ್ಳು ಹೇಳ್ದ ಅಂತ ಅನಿಸ್ತಿಲ್ಲ. ಅವನು ಕೊಟ್ಟು ಉತ್ತರ ಎಲ್ಲ ಸರಿಯಾಗಿ ಇತ್ತು. ಕ್ರೈಮ್ ಬ್ರಾಂಚ್ ಅವ್ರು ಬಂದಾಯ್ತಲ್ಲ, ನೀವೇ ನಿಲ್ಲಿರೋದು ಬೇಕಾಗಿ. ಓಕೆ ಸರ್. ಕುವೆಂಪು ನಗರಿಗೆ ಹೋಗಿ, ನೀವು ಇಲ್ಲೇನು ಮಾಡಿದ್ರು ಅದನ್ನೇ ಅಲ್ಲೂ ಶುರು ಮಾಡಿ. ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಸರ್, ಮೇಲ್ಗಡೆ ಕ್ಯಾಪ್ ಮರೆತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಹೋಗಿ ತೊಗೊಂಬರ್ತೀನಿ. ಹಾಂ. ಸರ್ ಗಾಡಿಯಲ್ಲಿಡಪ್ಪ. ಇನ್ವೆಸ್ಟಿಗೇಷನ್ ಅನ್ನೋದು ಒಂದು ರಮ್ಮಿ ಆಟ ಇದ್ದಂಗೆ. ನಮ್ಮ ಕೈಲಿರೋ ಕಾರ್ಡ್ಸ್ಗಿಂತ ಬೇರೊಬ್ಬರ ಕೈಲಿರೋ ಕಾರ್ಡ್ಸ್ ಮೇಲೆ ಗಮನ ಜಾಸ್ತಿ. ಬೇಕಾಗಿರೋ ಕಾರ್ಡ್ ಇಲ್ಲ ಅನ್ನೋ ಸಮಯದಲ್ಲಿ ಯಾರೋ ಒಬ್ಬ ಎಸೆಯೋ ಕಾರ್ಡೇ ನಮಗೆ ಟ್ರಂಪ್ ಕಾರ್ಡ್ ಆಗಿ ಶೋ ಮಾಡೋಕೆ ಅವಕಾಶ. ಓಕೆ, ಅಂಥ ಟ್ರಂಪ್ ಕಾರ್ಡ್ ಒಂದು ಸಿಕ್ತು. ಬಟ್ ಆ ಥರ ಟ್ರಂಪ್ ಕಾರ್ಡ್ ನನಗೆಲ್ಲೂ ಸಿಗಲಿಲ್ವಲ್ಲ. ಸಿಗುತ್ತೆ, ಎಲ್ಲ ಆಟದಲ್ಲೂ ಒಂದು ಟ್ರಂಪ್ ಕಾರ್ಡ್ ಇದ್ದೇ ಇರುತ್ತೆ. ನೀನು ಅದನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಟೈಮ್ ಬಂದಾಗ ಅದೇ ನಿನ್ನ ಹುಡ್ಕೊಂಡು ಬರುತ್ತೆ. ಏನಾಯ್ತು ಸರ್? ನೋಡಿ ಸರ್, ಇಲ್ಲಿ ಫ್ಯಾಮಿಲಿ ಇರೋ ಜಾಗ ಬಂದ್ಬಿಟ್ಟು ಪಿಕ್ಚರ್ ಮಾಡ್ತೀನಿ, ಟಾರ್ಚರ್ ಮಾಡ್ತಾರೆ. ಕೊಡಲಿ, ನಾ ಮಾತಾಡ್ತೀನಿ. ಸರ್, ಒಂದು ಶಾರ್ಟ್ ಫಿಲಮ್ ಅಷ್ಟೇ ಸರ್, ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಸರ್. ಇದು ರೆಸಿಡೆನ್ಶಿಯಲ್ ಏರಿಯಾ, ಗೊತ್ತು ತಾನೆ? ಆದ್ರೆ ನಮ್ಮಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ ಸರ್. ಇವ್ರು ಸುಮ್ಮನೆ ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇದಾರೆ ಸರ್. ನಾಳೆನೆ ಕಾಂಪಿಟೇಷನ್ ಇದೆ ಸರ್. ಸರ್ ಸರ್ ಸರ್, ಇನ್ನೂ ಎಡಿಟಿಂಗ್ ಕೂಡ ಆಗಿಲ್ಲ ಸರ್, ಫುಟೇಜಸ್ ಎಲ್ಲ ಕ್ಯಾಮ್ರಾಲೇ ಇದೆ ಸರ್. ಸರ್ ಪ್ಲೀಸ್ ಸರ್, ಸರ್
ಸರ್ ಪ್ಲೀಸ್ ಸರ್ ಸ್ಟೇಷನ್ ಬಂದು ತಗೊಂಡು ಹೋಗಿ. ನಾಳೆನೇ ಕಾಂಪಿಟೇಷನ್ ಇರೋದು ಸರ್. ಸಿಕ್ಸ್ ಮಂತ್ಸ್ ಇಂದ ಹಾರ್ಡ್ ವರ್ಕ್ ಮಾಡಿದೀವಿ ಸರ್ ಇದಕ್ಕೆ. ಸರ್ 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 ಹಲೋ ಹೇಳಪ್ಪ. ಅರ್ಚನಾ ಹುಡುಗನ ಮೇಲೆ ಏನಂತ ಕಂಪ್ಲೇಂಟ್ ಮಾಡಿದ್ದಾರೆ ಸರ್? ಅವಳು ಗತ್ತಲ್ಲಿದ್ಲು, ಇವನು ಮತ್ತಲ್ಲಿದ್ದ, ಏನೋ ಆಗಿದ್ದಾಗೋಯ್ತು. ಒಂದ್ ಸಣ್ಣ ಇನ್ಸಿಡೆಂಟ್ ದೊಡ್ಡ ಆಕ್ಸಿಡೆಂಟ್ ತರ ಎಳಿತಾ ಇದೆಯಲ್ಲ. ಇನ್ನೊಂದ್ ಸಾಂಗ್ಲಿಯಾನ ಭಾಗ ಒಂದ ಎರಡ ಸರ್ ಪ್ಲೀಸ್. ಅಪ್ಪ ಆ ಹುಡುಗಿನೇನೋ ಬೈದ್ನಂತೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಓಕೆ ಸರ್. ಅದೇನ್ ವಿಷಯ ನನಗೂ ಸ್ವಲ್ಪ ಹೇಳೋ ಸರ್. ನಾ ಮತ್ತೆ ಕಾಲ್ ಮಾಡ್ತೀನಿ ಸರ್. ಸರ್ ಇಲ್ಲ ಇಲ್ಲ ಹಾಗಲ್ಲ ಕಣೆ. ಯಾರದು ಸರ್? ಅವ್ರು ಪ್ರೀತಮ್ ತಂದೆ ಸರ್. ಮಗ ಕಾಣೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಬೆಳಗ್ಗೆನೆ ಹುಡುಗನ ಮನೆಗೆ ಮೆಸೇಜ್ ಕೊಡಿ ಅಂತ ಹೇಳಿದೆ, ಕೊಡ್ಲಿಲ್ವಾ? ಆ ಲೈಸೆನ್ಸ್ ನಿಮ್ಮ ಹತ್ರ ಕೊಟ್ಟಿದ್ನಲ್ಲ ಸರ್, ಅಡ್ರೆಸ್ ಬರ್ಕೊಳ್ಳೋದು ಮರ್ತ್ಬಿಟ್ಟೆ. ಅದು ಏನಾದ್ರೂ ಒಂದು ಕಾರಣ ಹೇಳ್ತಾನೆ ಇರ್ತೀರ. ಅವ್ರನ್ನ ಕರ್ಕೊಂಡೋಗಿ ನನ್ನ ಕ್ಯಾಬ್ನಲ್ಲಿ ಕೂರಿಸಿ ಬರ್ತೀನಿ. ಈಗ ಬಂದಿದ್ದಾರೆ, ಮಾತಾಡ್ತೀನಿ. ಸರಿ ಸರ್. ಸರ್ ರಜೆ ಕೇಳಿದ್ನಲ್ಲ ಸರ್. ಹ್ಞೂ ಹಾಳಾಗು. ಏಯ್ ನಂಬರ್ ಕೊಟ್ಟೋಗಿ ಇಲ್ಲಿ ರೈಟ್ರ್ ಹತ್ರ. ಹಾಂ ಸರ್, ನೀವು ಒಳಗಡೆ ಕೂತ್ಕೊಳ್ಳಿ ಸರ್, ಚೇಂಬರ್ಲಿ ಸಾಹೇಬ್ರು ಬರ್ತಾರೆ. ಹೋಗಿ ಸರ್. ಏಯ್ ಅದನ್ನು ಬೇಗ ತಲುಪ್ಸಯ್ಯ ನೀನು, ಒಂದು ಗಂಟೆ ಮಾಡಬೇಡ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ನನ್ನ ಹೆಸರು ಸತ್ಯಮೂರ್ತಿ ಅಂತ. ಡೆಲ್ಲಿಲಿ 5 ವರ್ಷದ ಹಿಂದೆ ಸರ್ವಿಸಲ್ಲಿದ್ದೆ. ಏ ಕೂತ್ಕೊಳ್ಳಿ, ಪರವಾಗಿಲ್ಲ. ನನ್ನ ಮಗ ಪ್ರೀತಮ್ ಅಂತ, ನೆನ್ನೆಯಿಂದ ಕಾಣಿಸ್ತಾ ಇಲ್ಲ. ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಫೋನ್ ಸರ್. ದಿನ ಬೆಳಗ್ಗೆ ಕೊಲೆ ಸುಳಿಗೆ ದೊರಡೆ ಅನ್ನೋ ವಿಷಯ ನಮಗೆ ತುಂಬಾ ಕಾಮನ್ ಸರ್. ಆದರೆ ಅಂತ ಘಟನೆಗಳು ನಮ್ಮ ಮನೆಯಲ್ಲೇ ನಡೆದಾಗ ಫೇಸ್ ಮಾಡಕ್ ತುಂಬಾ ಕಷ್ಟ. ಅದರಲ್ಲೂ ಮಗನ ಕಳ್ಕೊಳ್ಳೋ ನೋವು ಏನು ಅಂತ ನನಗೆ ಗೊತ್ತು ಸರ್. ಅಂದ್ರೆ ನನ್ನ ಮಗ ಪಾರ್ಕ್ ಅಲ್ಲಿ ಕೊಲೆ ಆಗಿದ್ದಾನೆ ಸರ್. ಕೊಲೆಗಾರನ್ನ ಹುಡುಕ್ತಾ ಇದ್ದೀವಿ. ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿಗಳು ಕಣ್ಣೀರಾಗ್ತಾರಲ್ಲ, ಅದಕ್ಕಿಂತ ನಾವು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಪರವಾಗಿಲ್ಲ, ನಾನು ಹೋಗ್ತೀನಿ. ಮಗನ್ ಕಳ್ಕೊಂಡು ಕಲೆ ತಡ್ಕೊಳಕ್ ಆಗ್ತಿಲ್ಲ. ಈ ವಿಷಯ ಗೊತ್ತಾಗಿ ಹೆಂಡತಿಗೆ ಏನಾದರೂ ಆದರೆ ಅನ್ನೋನು ಹೇಗಪ್ಪ ತಡ್ಕೊಳ್ಳೋದು? ಆನಾಯ್ತಾ ಸರ್ ಫೋನು? ಯಾಕೋ ಆನೇ ಆಗ್ತಿಲ್ಲ. ಯಾರಾದರೂ ಕಾಲ್ ಮಾಡಿದ್ರೆ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡಕ್ಕೆ ನಂಬರ್ 2248-2111. 2248 ಸರಿ. ಹಾಗೆ ಇವತ್ತು ಬೆಳಗ್ಗೆ ಸ್ಪಾಟ್ಗೆ ಬಂದವ್ರನ್ನೆಲ್ಲ ನಾಳೆ ಸಂಜೆ ಬರಕ್ಕೆ ಹೇಳಿ. ಓಕೆ ಸರ್. 2248 ಹಲೋ ಸೂರ್ಯತಿ. ನಮಸ್ಕಾರ, ಹೇಳಿ ಸರ್. ನಿಮ್ ಮನೆ ಮುಂದೆ ತುಂಬಾ ಹೊತ್ತಿನಿಂದ ಒಬ್ಬ ಕಾಯ್ತಾ ನಿಂತಿದ್ದ. ಯಾರು ಗೊತ್ತಿಲ್ಲ, ವಾಕಿಂಗ್ ಹೋಗ್ಬೇಕಾದ್ರೆ ನೋಡಿದೆ. ವಯಸ್ಸು ಹುಡುಗ, ಆಮೇಲೆ ಎಲ್ಲೋದನ್ನ ಕಾಣ್ಲಿಲ್ಲ. ಯಾರು ಅಂತ ಗೊತ್ತಾಗ್ತಿಲ್ವಲ್ಲ, ನಾಳೆ ನೋಡೋಣ ಸರ್. ಓಕೆ ಬಾಯ್. ಬಾಯ್. ಹಲೋ ಸರ್. ಡೈರೆಕ್ಟ್ರು
ಸಿನಿಮಾ ಮಾಡೋದನ್ನ ಯಾಕೆ ತಡಿತಿದ್ರಿ ಅಂತ ಹೇಳ್ತಿದ್ದಾರೆ ಸರ್. ಮರ್ತೇ ಬಿಟ್ಟೆ ರಾಜಣ್ಣ, ಕ್ಯಾಮ್ರಾ ಕಾರ್ನಲ್ಲೇ ಇದೆ, ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಬಂದು ತಗೊಂಡೋಗೋಕೆ ಕೇಳಿ. ಸರಿ ಸರ್, ಓಕೆ ಸರ್. ಹಲೋ, ನಾಳೆನೆ ಕಾಂಪಿಟೇಷನು, ಫೈಲ್ಸ್ ಎಲ್ಲ ಕ್ಯಾಮ್ರಾ ಒಳಗಡೆನೆ ಇದೆ ಅಂತಿದ್ದಾರೆ ಸರ್. ಸರಿ, ಈಗಲೇ ಮನೆಗೆ ಬಂದು ತಗೊಂಡೋಗೋಕೆ ಕೇಳಿ. ಓಕೆ ಸರ್. ಕಮೇನ್ ಸರ್. ಯಾವ ಕಾಲೇಜು? ವಿದ್ಯಾವರ್ಧಕ ಸರ್. ಅದ್ಯಾಕೋ ನನ್ನ ಮಗ ಹಂಗೆ ನೋಡ್ತಿದ್ಯಾ? ಕೊಡ್ತೀನಿ ತಡ್ಕೋ. ಯಾವ ಸಿನಿಮಾ ಇದು? ಸರ್ ಸಿನಿಮಾ ಅಲ್ಲ ಸರ್, ಶಾರ್ಟ್ ಫಿಲಮ್ ಇನ್ಸೋಮ್ನಿಯಾ ಬಗ್ಗೆ. ಹೆಸರು? ಸಿನಿಮಾ ಹೆಸರ ಸರ್? ಸರ್ ವೈಶಾಖ್ ಸರ್, ಇವನ ಹೆಸರು ಕೀರ್ತಿ. ಕಾಂಪಿಟೇಷನ್ ಬೇಕಾದ ಫೈಲ್ಸ್ ಎಲ್ಲ ಇದ್ರಲ್ಲೇ ಇದೆ ಅಂತಿದ್ಯಾ? ಶೂಟ್ ಆದ್ಮೇಲೆ ತುಂಬಾ ಪ್ರೋಸೆಸ್ ಇರಬೇಕಲ್ವಾ ಸರ್? ಫೈನಲ್ ಔಟ್ಪುಟ್ ಆಲ್ರೆಡಿ ತಗೊಂಡಿದೀವಿ ಸರ್, ಸೇಫ್ಟಿಗೆ ಇರಲಿ ಅಂತ ಒಂದು ಆಲ್ಟರ್ನೇಟಿವ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದೀವಿ. ನೀನ್ ಅಪಾರ್ಟ್ಮೆಂಟ್ ಮುಂದೆ ಯಾವ ಹುಡುಗಿನ ಶೂಟ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಸರ್ ನಿನ್ನೆ ನೈಟು 4 ಶಾಟ್ ತಗೊಳಕಾಗಿದೆ ಸರ್, ಅದಕ್ಕೆ ಇವತ್ತು ಮಧ್ಯಾಹ್ನ ಶೂಟ್ ಮಾಡೋಣ ಅಂತ ಬಂದ್ವಿ. ಅಷ್ಟಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟ ಸರ್. ಸರ್ ಬೇಕಾದ್ರೆ ಏನು ಶೂಟ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ಬಿಟ್ಟೆ ಕ್ಯಾಮ್ರಾ ತಗೊಂಡೋಗ್ತೀವಿ ಸರ್. ಸರ್ ಒಂದು ಫೋಕಸ್ ತಗೊಳ್ಬೇಕು, ಎಷ್ಟೊತ್ತು ಮಾಡ್ತೀವಿ? ರೆಡಿನಾ? ಇದ್ಯಾವ್ದಲ್ಲೋ ಆಟೋ ನಮಗೆ ತೊಂದರೆ ಕೊಡಕಂತಾನೆ ಬರ್ತಾರಲ್ಲೋ. ಇವತ್ ನಾವು ಶೂಟ್ ಮಾಡ್ದಂಗೆ ಬಿಡೋ, ಫೋಕಸ್ ಮಾಡೋ. ಈ ಅಪಾರ್ಟ್ಮೆಂಟ್ಗೆ ಯಾವಾಗ ರೀಚ್ ಆದ್ರೆ ಅಂತ ನೆನಪಿದ್ಯಾ? 6:30 ರೀಚ್ ಆದೆ ಸರ್. ಬಸ್ ಸ್ಟಾಪ್ ಇಂದ ಇಲ್ಲಿ ಬರೋ ಅಷ್ಟರಲ್ಲಿ 6:45-6:50 ಆಗಿರ್ಬೋದು ಸರ್. ಪಾರ್ಕ್ ಹತ್ರ ಬಿಳಿ ಕಾರ್ ಸರ್, ಅಷ್ಟೇ ಗೊತ್ತಿರೋದು. ಹಬ್ಬಕ್ಕಂತ ಊರಿಗೆ ಹೋಗಿದ್ದೆ, ಬೆಳಗ್ಗೆ 5 ಬಂದೆ ಸರ್. ಈ ವಿಡಿಯೋ ಶೂಟ್ ಮಾಡಿದ್ದೆ ಯಾವಾಗ? ರಾತ್ರಿ 11 ಸರ್. ಅಪಾರ್ಟ್ಮೆಂಟ್ ಒಳಗೆ ನೀವು ಬಂದಿದ್ದು? ಸರ್ 10:00 ಅಪಾರ್ಟ್ಮೆಂಟ್ ಹತ್ರ ಹೋದ್ವಿ, 1/2 ಶೂಟ್ ಮಾಡಿ ಮಳೆ ಜಾಸ್ತಿ ಆಯ್ತು ಅಂತ ಹೊರಟ್ಬಿಟ್ವಿ. ನೀವು ಶೂಟ್ ಮಾಡ್ಬೇಕಾದ್ರೆ ಕಾರ್ ಅಲ್ಲೇ ಇತ್ತಾ? ಇತ್ತು ಸರ್. ತಗೊಳ್ಳಿ, ಇದ್ರಲ್ಲಿ ಇರೋದ್ರಲ್ಲಿ ಇದಕ್ಕೆ ಡೌನ್ಲೋಡ್ ಮಾಡಿ. ಓಕೆ ಸರ್. ನೀವು ಶೂಟ್ ಮಾಡ್ಬೇಕಾದ್ರೆ ಬೇರೆ ಯಾರಾದ್ರೂ ಅಪಾರ್ಟ್ಮೆಂಟ್ ಒಳಗೆ ಹೋದ್ರ? ನಾವು ರೆಡಿ ಮಾಡ್ಕೋಬೇಕಾದ್ರೆ ಯಾರೋ ಇಬ್ರು ಒಳಗಡೆ ಹೋದ್ರು ಸರ್. ಆದ್ರೆ ವಿಡಿಯೋಸ್ ಫೋಟೋಸ್ ಏನಾದ್ರೂ? ಸುನಿಲ್ ಫೋನ್ ಮಾಡು, ಮೇಕಿಂಗ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ. ರಾಜಣ್ಣ ಸರ್ ಹೇಳಿ ಸರ್. ಸಮರ್ಥ್ ನಂಬರ್ ಕೊಡಿ. ನೋಟ್ ಮಾಡ್ಕೊತೀರಾ ಸರ್? ಒಂದು ನಿಮಿಷ ಬರ್ಕೊಳ್ಳಿ ನಂಬರು. ಹೇಳಿ ಈಗ. 206-219. ಆಯ್ತು ರಾಜಣ್ಣ, ನಾಳೆ ಸಾಯಂಕಾಲ ಎಲ್ಲರೂ ಡ್ಯೂಟಿಗೆ ಬರಕ್ಕೆ ಹೇಳಿದ್ದೆ, ಅವ್ರನ್ನ ಬೆಳಗ್ಗೆನೆ ಬರಕ್ಕೆ ಹೇಳಿ. ನಾನು ನೋಡ್ಕೊತೀನಿ ಸರ್. ಓಕೆ, ಆ ನಂಬರ್ಗೆ ಒಂದ್ಸರಿ ಡಯಲ್ ಮಾಡಿ. 206-219. ಹಲೋ. ನಿಮ್ ಕಾಲರ್ ಟ್ಯೂನ್ ತುಂಬಾ ಚೆನ್ನಾಗಿದೆ. ಯಾರು? ವಾಯ್ಸ್ ಕಂಡಿಡಿತೀರಾ ಅನ್ಕೊಂಡೆ. ಸಾರಿ ಸರ್, ಅದು ಫೋನ್ ಅಲ್ಲಿ ವಾಯ್ಸ್ ಬೇರೆ ತರಾನೆ ಇರತ್ತಲ್ವಾ? ಆ ಏರಿಯಾದಲ್ಲಿ ಬೇರೆ ಏನಾದ್ರೂ ಕ್ಲೂ ಸಿಕ್ತಾ? ಇಲ್ಲಿರೋ ಎಲ್ಲ ಮನೆಗಳನ್ನು ವಿಚಾರಿಸ್ತೆ ಸರ್, ಆದ್ರೆ ನಮ್ ಸ್ಕೆಚ್ಗೆ ಫಿಟ್ ಆಗೋ ತರ ಸಂತೋಷ್ ಅಂತ ಯಾರು ಇಲ್ಲ ಸರ್. ಆ ಏರಿಯಾದಲ್ಲಿ ಸಂತೋಷ್ ಅವರೇ ಇಲ್ವಾ? ಮನೆ ನಂಬರ್ 10 ಸಂತೋಷ್ ಅಂತ ಇದಾರೆ ಸರ್, ಬಟ್ ಅವ್ರಿಗೆ 60. ಏನ್ ಮೊದಲನೇ ದಿನಾನೇ ಇಷ್ಟೊಂದು ತೊಂದರೆ ಕೊಡ್ತಾ ಇದೀನಿ ಅಂತ ಅನ್ಕೋತಿಲ್ಲ ತಾನೆ? ಅಯ್ಯೋ ಹಾಗೇನಿಲ್ಲ ಸರ್, ಆಕ್ಚುಲಿ ಕೇಸ್ ನನಗೆ ವಾರ್ಮ್ ವೆಲ್ಕಮ್ ಟು ದ ಡಿಪಾರ್ಟ್ಮೆಂಟ್ ತರ ಇದೆ ಸರ್. ಸೊ ಓವರ್ ಟೈಮ್ ಎಷ್ಟು ಕೊಟ್ಟರು ಪರವಾಗಿಲ್ಲ ನಿಮಗೆ ಸರ್? ಏನು ತೊಂದರೆ ಇಲ್ಲ ಸರ್. ಸರಿ, ಈ ಕೇಸ್ ಅಲ್ಲಿ ಇಂಪಾರ್ಟೆಂಟ್ ಬ್ರೇಕ್ ಸಿಕ್ಕಿದೆ, ನಿಮ್ ಒಪಿನಿಯನ್ ಬೇಕಾಗಿತ್ತು. ಮನೆ ಹತ್ರ ಬರ್ತೀರಾ? ಸರಿ ಸರ್, ಇನ್ 20 ಅಲ್ಲಿ ಇರ್ತೀನಿ ಸರ್. ಸರ್ ಸಾರಿ ಸರ್, ಅಡ್ರೆಸ್ ಕೇಳದೆ ಮರ್ತ್ಬಿಟ್ಟೆ. ರೂಲ್ ನಂಬರ್ 1, ಎಕ್ಸೈಟ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಡೀಟೇಲ್ಸ್ ಮರಿಬಾರ್ದು. ಸರಿ ಸರ್. ಸರ್ ಅಡ್ರೆಸ್? ಡೋರ್ ನಂಬರ್ 4th Main, ಸರಸ್ವತಿಪುರಂ. ಓಕೆ ಸರ್. ಸರ್ ಮಫ್ತಿಯಾ ಯೂನಿಫಾರ್ಮಾ ಸರ್? ಮಫ್ತಿಯಲ್ಲೇ ಬನ್ನಿ. ಓಕೆ ಸರ್. ಸರ್ ನಿಮ್ಗೆ ಯಾರಿಗಾದ್ರೂ ಪೊಲೀಸ್ ಸೇರ್ಕೊಳ್ಳೋ ಆಸೆ ಇದೆಯಾ? ಸರ್ ಇಲ್ಲ ಸರ್. ಆ ಸಮಯದಲ್ಲಿ ಆ ಇಬ್ರು ಹುಡುಗರು ಮಖ ನೋಡ್ಬೇಕಿತ್ತು. ಒಂದು ಕ್ಲೂ ಸಿಕ್ತಲ್ಲ ಅಂತ ನನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಆ ಇಬ್ರು ಹುಡುಗರು ಗಾಬರಿ ಆದ್ರು. ಅದೇ ಒಂದು ದೊಡ್ಡ ಕತೆ.
ಪೂರ್ತಿ ಕೇಳೋದಕ್ಕೆ ಇನ್ನು ಟೈಮ್ ಬೇಕಾಗುತ್ತೆ. ಪರವಾಗಿಲ್ಲ ಸರ್, ಇನ್ನು ಟೈಮ್ ಇದೆ. ಈ ವಿಡಿಯೋ ನೋಡಿದ್ರೆ ಆಶಾ ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ ಅನಿಸ್ತಿಲ್ವಾ? ಅಪಾರ್ಟ್ಮೆಂಟ್ ಒಳಗಡೆ ಗಾಡಿ ನಿಂತಿರೋದು ನೋಡಿದ್ರೆ ಆ ನ್ಯೂಸ್ ಪೇಪರ್ ಅವ್ನು ಹೇಳಿದ್ ನಿಜ ಅನ್ಸ. ನಾವು ತುಂಬಾ ಯೋಚನೆ ಮಾಡ್ತಾ ಇದೀವಿ ಅನ್ಸ್ತಾ ಇದೆ ಸರ್. ಆ ಅಪಾರ್ಟ್ಮೆಂಟ್ ಎಲ್ಲರೂ ಬೇರೆ ಯಾರ್ದಾದ್ರು ಆಗಿರ್ಬೋದಲ್ಲ ಸರ್ ಆ ಕಾರ್. ಅಪಾರ್ಟ್ಮೆಂಟ್ ಅವ್ರದ್ದು ಗಾಡಿ ಆದ್ರೆ ಹೊರಗಡೆ ಯಾಕೆ ನಿಂತಿರುತ್ತೆ? ಪಾಯಿಂಟ್ ಸರ್. ಕತ್ಲಲ್ಲಿ ನಾನು ಗಾಡಿ ಓಡಿಸಲ್ಲ, ನಡೀರಿ. ಹಲೋ ಸರ್, ಆಶಾನ್ ಕರೀತೀರಾ? ಇಲ್ಲ ಸರ್, ಅವರು ವಾಕಿಂಗ್ ಹೋಗಿದ್ದಾರೆ. ರಾತ್ರಿ 10 ಗಂಟೆಯಲ್ಲಿ ಎಂತದ್ರಿ ವಾಕಿಂಗ್? ಓ, ನಾನು 9 ಗಂಟೆ ಅಂದ್ಕೊಂಡೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೋದ್ರು ಸರ್. ಆ ಹುಡುಗಿ ಯಾಕೋ ಬೆಳಿಗ್ಗೆ ಅಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು, ವಾಕ್ ಹೋಗಿ ಬಂದ್ರೆ ರಿಫ್ರೆಶ್ ಆಗ್ಬಹುದು ಅಂತ ಹೋಗಿದ್ದಾರೆ ಅನ್ಸುತ್ತೆ. ಅವ್ರ ಮೊಬೈಲ್ ನಂಬರ್ ಕೊಡಿ. ಹಾ ಸರ್, 9442334421. ಹಲೋ. ಹಲೋ, ಯಾರು? ಹಲೋ, ನಾನು ಇನ್ಸ್ಪೆಕ್ಟರ್ ಸೂರ್ಯ ತೇಜ್. ಏನಾಯ್ತು ಸರ್? ಆಶಾ ತಿಂಗ್ಸ್ ಎಲ್ಲ ಒಳಗಿದೆ ತಾನೆ? ಹಾ, ಆ ಹುಡುಗಿ ತಂದಿದ್ದು ಒಂದು ಬ್ಯಾಗ್ ಅಷ್ಟೇ, ಅದಿದೆ ಒಳಗೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಎಷ್ಟು ದೂರ? 5 ಕಿಲೋಮೀಟರ್ಸ್ ಇದೆ ಸರ್. ನಡೀರಿ. ಮನೆ ಮುಂದೆ ತುಂಬಾ ಹೊತ್ತಿದ್ದ ಒಬ್ಬ ಕಾಯ್ತಾ ನಿಂತಿದ್ದ. ಯಾರು? ಇದ್ಯಾವ್ದಲ್ಲೋ ಆಟೋ. ಆ ಹುಡುಗಿ ಯಾಕೋ ಬೆಳಿಗ್ಗೆ ಅಂದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು, ವಾಕ್ ಹೋಗಿ ಬಂದ್ರೆ ರಿಫ್ರೆಶ್ ಆಗ್ಬಹುದು ಅಂತ ಹೋಗಿದ್ದಾರೆ ಅನ್ಸುತ್ತೆ. ಒಂದ್ 10 ದಿವಸದ ಮುಂಚೆ ಆ ಹುಡುಗಿ ಕಾರಿಗೆ ಆಲ್ಮೋಸ್ಟ್ ಗುದ್ಬಿಡ್ತಿದ್ಲು ಸರ್. ಅವಾಗ ಅವಳೆ ಬಂದು ಸಾರಿ ನಂದೇ ಮಿಸ್ಟೇಕ್ ಅಂತ ಹೇಳಿ ಹೋದ್ಲು ಸರ್. ಕೊನೆದಾಗ ಹುಡುಗಿನ ಯಾವಾಗ ನೋಡಿದೆ ಸರ್? ಇದೆಲ್ಲ ಆಯ್ತಲ್ಲ ಸರ್, ಅವತ್ತೇ ಅವಳನ್ನ ನೋಡಿದ್ ಸರ್. ಅಪಾರ್ಟ್ಮೆಂಟ್ ಒಳಗಡೆ ಗಾಡಿ ನಿಂತಿರೋದು ನೋಡಿದ್ರೆ ಆ ನ್ಯೂಸ್ ಪೇಪರ್ ಅವ್ನು ಹೇಳಿದ್ ನಿಜ ಅನ್ಸುತ್ತೆ. ಪಾಯಿಂಟ್ ಸರ್. ಆತರ ಹೆಸರು ಯಾವುದು ರಿಜಿಸ್ಟರ್ ಆಗಿಲ್ಲ ಸರ್. ಇದೇ ಬುಕ್ ನೋಡಿ ಸರ್. ಟಿಕೆಟ್ ಬುಕ್ ಆಗಿಲ್ಲ ಸರ್. ಬೇರೆ ಯಾರಾದ್ರೂ ಹೆಸರಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿರ್ಬೋದಲ್ಲ. ನಾಳೆ ಬೆಳಗ್ಗೆ ಒಳಗೆ ಅವಳ ಮೊಬೈಲ್ ಟ್ರೇಸ್ ಮಾಡಿದ್ರೆ ಡೀಟೇಲ್ಸ್ ಗೊತ್ತಾಗ್ಬೋದು. ರಾಜಣ್ಣ, KA09-3738 ಆ ಗಾಡಿ ಡೀಟೇಲ್ಸ್ ಇಮಿಡಿಯೇಟ್ ಆಗ್ಬೇಕು. ಈ ಸ್ಟೇಜ್ ನಲ್ಲಿ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇದೆ ಸರ್, ಅದ್ರದೆಲ್ಲ ಥಿಯರಿ ಅಷ್ಟೇ. ಹೇಳಿ, ಪರವಾಗಿಲ್ಲ. ನಾನು ಕುವೆಂಪು ನಗರ ಇನ್ವೆಸ್ಟಿಗೇಷನ್ ಹೋದಾಗ ಎಲ್ಲರೂ ಒಬ್ಬನ ಬಗ್ಗೆನೇ ಮಾತಾಡ್ತಾ ಇದ್ರು, ವಿಶ್ವ. ಕೆಲವರು ಅವನ ರೂಡ್ ಅಂತಿದ್ರು, ಇನ್ ಕೆಲವರು ಅವನ ಲೇಡೀಸ್ ಮ್ಯಾನ್ ಅಂತಿದ್ರು. ನನ್ ಥಿಯರಿ ಏನಂತ ಅಂದ್ರೆ, ಅರ್ಚನಾ ವಿಶ್ವನ್ ಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು. 3 ಜನನು ಒಟ್ಟಿಗೆ ಓಡಾಡ್ತಾ ಇದ್ರು. ಬಹುಶಃ ಡೇಮ್ ಕನ್ಫ್ಯೂಸ್ ಆಗಿ ಸಂತೋಷ್ ಅಂತ ಕೊಟ್ಟಿರ್ಬೋದು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ ಸರ್, ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಕೆಲವೊಂದು ಡರ್ಟಿ ಸೀಕ್ರೆಟ್ಸ್ ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ ಸರ್. ಸಂತೋಷ್ ಮತ್ತೆ ಕಾರ್ತಿಕ್ ಗೊತ್ತಿಲ್ಲದೆ ವಿಶ್ವ ಅರ್ಚನನ್ ಮೇಲೆ ಕಣ್ಣಾಕಿರ್ಬೋದು. ಸೈಡ್ಗೆ ಹಾಕಿ. ಹಾ ಸರ್. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಸರ್? ಸ್ಟೇಷನ್ಗೆ ಸರ್. ಮುಖದಲ್ಲಿ ಏನ್ ಗಾಯ ಸರ್? ಅದು
ನಡೀತಾ ಇದೆ ಅಂತ ನನಗ್ ಮಾತ್ರ ಗೊತ್ತಾಗ್ತಾ ಅಲ್ವಾ? ಅಥವಾ ನಿಮ್ಗೂ ಹಾಗೇನಾ? ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತೀಯಲ್ವಾ ವಿಶ್ವ? ಇವಾಗ ಇದಕ್ಕೇನ್ ಕೊಡ್ತೀಯ? ನಾನ್ ಎಸ್ ಸತ್ತಿ ಹೇಳಿದೀನಿ, ಈ ತರ ಟೆನ್ಷನ್ ಮಾಡ್ಕೊಳ್ಳೋದನ್ನ ನಿಲ್ಸು ಅಂತ. ನೀವೆಲ್ಲ ಅನ್ಕೊಂಡಿರೋ ತರ ಇದೊಂದು ಸೀರಿಯಸ್ ವಿಷಯ ಏನಲ್ಲ. ಈಗ ನಾನು ಹೇಳೋದನ್ನ ಯಾರು ಟೆನ್ಷನ್ ಮಾಡ್ಕೊಳ್ತೇನೆ ಕೇಳಿ. ನಿನ್ನೆ ನಾವು ಮಾಡಿದ ಆಕ್ಸಿಡೆಂಟ್ ನ ಯಾರೋ ಒಬ್ಬ ನೋಡಿದಾನೆ. ನೋಡ್ದವನು ನಮ್ ನಮ್ ಮನೆಯವ್ರಿಗೂ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ. ನೆನ್ನೆ ನಮ್ಗಾಗಿ ಜಗಳದಲ್ಲಿ ಡಿಕ್ಕಿ ಲಾಕ್ ಹಾಕಿಲ್ಲ, ಡ್ರೈವರ್ ಸೀಟ್ ಹತ್ರ ಇರೋ ಸ್ವಿಚ್ ನ ಯೂಸ್ ಮಾಡಿ ಡಿಕ್ಕಿಲಿರೋ ಬಾಡಿನ ತಗೊಂಡೋಗಿದ್ದಾನೆ. ಬಾಡಿ ತಗೊಂಡೋದನು ನಮ್ಮ ಹತ್ರ ರ್ಯಾನ್ಸಮ್ ಅಮೌಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಅದಕ್ ನಾವು ಒಪ್ಲಿಲ್ಲ ಅಂತಂದ್ರೆ ಸ್ಟೇಷನ್ ಹೋಗೋ ಮೈಂಡ್ ಸೆಟ್ ಅಲ್ಲೂ ಇರ್ತಾನೆ. ನಮಸ್ಕಾರ ಬಸ್, ನಿಮ್ ಹತ್ರ ಪ್ರೈವೇಟ್ ಒಂದ್ ಮ್ಯಾಟರ್ ಮಾತಾಡ್ಬೇಕಲ್ಲ. ಮನೆಗ್ ಪೇಪರ್ ಬೇಡ ಅಂತ ಹೇಳಿದ್ನಲ್ಲ. ಇದು ಪೇಪರ್ ಮ್ಯಾಟರ್ ಅಲ್ಲ ಬಸ್, ನಾಳೆ ನಾನು ಹಾಕೋ ಪೇಪರ್ ಅಲ್ಲಿ ನಿಮ್ ಫೇಸ್ ಹೆಡ್ಲೈನ್ಸ್ ಅಲ್ಲಿ ಬರಬಾರ್ದು ಅನ್ನೋ ಮ್ಯಾಟ್ರು. ಬಾಸ್ ಕೂತ್ಕೊಳ್ಳಿ ಬಾಸ್, ನಿಮ್ ಮನೆ ಇದು. ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಂದೆ, ಏನದು? ಅದ ಏನಿಲ್ಲ ಬಾಸ್, ಇವತ್ ಬೆಳಕಿನ ಜಾವ ಪೇಪರ್ ಹಾಕೋನು ಕುವೆಂಪು ನಗರ ಪಾರ್ಕ್ ಹತ್ರ ಹೋಗ್ತಾ ಇದ್ದೆ. ದಿಢೀರಂತ ಕಾರ್ ಬೇಕಾಗಿತ್ತು ಸೌಂಡ್, ಪಟ್ಟಂತ ಸೈಕಲ್ ಅಲ್ಲೇ ಬಿಟ್ಟು ಗಾಬರಿಂದ ಹೋಗಿ ನೋಡ್ತಾನೆ. ಆಕ್ಸಿಡೆಂಟ್ ಬಾಸ್, ಸ್ಪಾಟು. ನಿಮ್ ತರನೆ ಮೂರ್ ಜನ ಸೇಮ್ ದಾಡಿ ಗಿಡಿ, ಪಟ್ಪಟ್ ಅಂತ ಹಿಡಿದು ಬಂದ್ರು, ಬಾಡಿ ಡಿಕ್ಕಿ ಲಾಗೊಂಡು ಸರ್ ಅಂತ ಹೋಗ್ಬಿಟ್ರು. ಗಾಬರಿ ಆಗ್ಬಿಡ್ತು ಬಾಸ್. ಏನೋ ನಿಮ್ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. ಪೇಪರ್ ಹಾಕೊಂಡು ಒಳ್ಳೆಯವನು, ಪೊಲೀಸರ ಹತ್ರ ಏನು ಹೇಳೇ ಇಲ್ಲ. ನಾನಾಗಿರ ಪಟ್ ಅಂತ ಹೇಳ್ಬಿಡ್ತಿದ್ದೆ. ಆಮೇಲೆ ಡಮ್ ಹೊಡಿತಾ ಯೋಚನೆ ಮಾಡಿದ್ರೆ ಪೊಲೀಸರ ಹತ್ರ ಹೋದ್ರೆ ಏನು ಉಪಯೋಗ? ನಿಮಗೂ ತೊಂದ್ರೆ, ಚಿಕ್ಕ ವಯಸ್ಸು, ಜೈಲು, ಸ್ಲೇಟು ಬರ್ಬೋದಾಗ್ಬಿಡುತ್ತೆ ಬಾಸ್. ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಬಂದ್ರೆ ನಿಮಗೂ ಯೂಸು, ನನಗೂ ಸ್ವಲ್ಪ ಯೂಸು. ಏನಂತೀರಾ? ಎಷ್ಟು ಬೇಕು ನಿನ್ಗೆ? ಇದು 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 ಸ್ಪೀಡು ಅಂದ್ರೆ ಲೈಫ್ ಅಂದ್ರೆ ಅಷ್ಟೇ ಚೆನ್ನ ಬಾಸ್. ಡೈರೆಕ್ಟ್ ಆಗಿ ಸೆಟಲ್ಮೆಂಟ್ಗೆ ಬಂದ್ಬಿಟ್ರೆ. ಇಲ್ಲ ಬಾಸ್, ತಿಂಗಳೆಲ್ಲ ಪೇಪರ್ ಹಾಕಿದ್ರೆ ಒಂದು 3,000, ವರ್ಷಕ್ಕೆ ಒಂದು 30-50 ಎಲ್ಲ ಕಳೆದ್ರೆ ಒಂದು 20,000 ಮಿಕ್ಕುತ್ತೆ ಬಾಸ್. ವಯಸ್ಸು 29 ಗಡ್ಡ ಎಲ್ಲ ಬಿಳಿ ಆಗ್ಬಿಡ್ತು, ಮದುವೆ ಆಗಿಲ್ಲ. ಈ ಚಟಗಿಟ್ಟ ಎಲ್ಲ ನೋಡಿದ್ರೆ ಪಕ್ಕ 30 ಬದುಕ್ತೀನಿ ಬಾಸ್. ಏನಿಲ್ಲ, ಒಂದ್ 10,00,000 ಹಿಂಗಿಟ್ರೆ ಪಟ್ ಅಂತ ಎತ್ಕೊಂಡು ಗಡ್ಡಿಗೆ ಡೈ ಹಾಕ್ಸ್ಕೊಂಡು ಊರ್ಗೋಗಿ ಸೆಟ್ಲ್ ಆಗ್ಬಿಡ್ತೀನಿ ಬಾಸ್. ನಿಮ್ ಕಣ್ಣಿಗೆ ಕಾಣಿಸ್ಕೊಳಲ್ಲ. ಇನ್ನೊಂದು 2 ಬಿಟ್ಟು ಬಾ, ನಿನ್ನ ಅಮೌಂಟ್ ರೆಡಿ ಇರತ್ತೆ. 2 10,00,000 ನಂಬೋದಾ? ಸೂಪರ್ ಬಾಸ್, ಸೂಪರ್. ಬತ್ತಿ ಬಾಸ್, ಬತ್ತಿ ಬಾಸ್. ರಿಷಾ, ಆ ನ್ಯೂಸ್ ಪೇಪರ್ ಒಂದ್ ದುಡ್ಡು ಕೇಳಿದ ತಕ್ಷಣ ವರ್ಡ್ ಕಳ್ಸದ್ ಬಿಟ್ಟು ಅವನ್ಗೋಗಿ ಎದ್ರುಕೊಂಡಿದ್ಯಾ? ಲೇಯ್, ಈ ವಿಷಯ ಅವನೊಬ್ಬನ್ಗೆ ಗೊತ್ತು ಅಂತ ನೀನು ಕನ್ಫರ್ಮ್? ಫಸ್ಟ್ ಅವ್ನ್ ಕೇಳ್ದಸ್ ಅಮೌಂಟ್ ಕೊಡೋಣ, ಆಮೇಲೆ ಅವ್ನ್ ಸುಮ್ನೆ ಇದ್ರೆ ನಾವ್ ಸೇಫ್ ಅಂತ ಅರ್ಥ. ಕೊಟ್ಟಿರೋ ದುಡ್ಡು ವಾಪಸ್ ಹೆಂಗ್ ತಗೋಬೇಕು ನನಗ್ ಗೊತ್ತಿಲ್ವಾ? ಎಲ್ಲದಕ್ಕೂ ಈ ತರ ಎದ್ರುಕೊಂಡು ಸಾಯ್ಬೇಡಿ, ನಾನು ಹೇಳದಷ್ಟು ಕೇಳಿ ಸಾಕು. ಕೇಳಲ್ವ ಇವ್ ಮಾತ್ಲ. ಹಲೋ, ಅಪ್ಪ, ಅಕೌಂಟ್ ಅಲ್ಲಿ ದುಡ್ಡು ಡ್ರಾ ಮಾಡಿದ್ರ? ಒಂದ್ ಪ್ರಾಪರ್ಟಿಗೆ ದುಡ್ಡು ಕಟ್ಬೇಕಾಗಿತ್ತು, ಅದಕ್ಕೆ ತಗೊಂಡಿದ್ದೆ. ಏನಾಯ್ತು? ನನ್ಗೆ ಅರ್ಜೆಂಟ್ ಆಗಿ 100,000 ಬೇಕಾಗಿತ್ತು. 100,000 ಯಾಕೋ ಶಿಲ್ಪ? 50,000 ಇದೆ, ಮಿಕ್ಕಿದ ಆಮೇಲೆ ಕೊಡ್ತೀನಿ. ಏನ್ ಬಾಸ್, ಲಕ್ಷದಲ್ಲಿ ಮಾತಾಡಿ 1,000 ಕೊಡ್ತಾ ಇದ್ದೀರಾ? ಓಕೆ, ಬಾಕಿ ಇನ್ನೊಂದು ವಾರ ಟೈಮ್ ಕೊಡು ಅನ್ನಲ್ಲ, ಕ್ಲಿಯರ್ ಮಾಡ್ತೀನಿ. ಸ್ಟೇಷನ್ ಇಂದ ಹೊರಗ್ ಬಂದ ತಕ್ಷಣ ಆ ನ್ಯೂಸ್ ಪೇಪರ್ ಅವನು ನಮ್ಮ ದುಡ್ಡು ಕೇಳ್ದ ಸರ್. ಅದಕ್ಕೆ ಬರೀ ಆಕ್ಸಿಡೆಂಟ್ ತಾನೆ, ನಾವೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವ್ನಿಗೆ ದುಡ್ಡು ಕೊಡೋದು ಉಳಿಯುತ್ತೆ, ನಾವು ಕೂಡ ಸೇಫ್ ಅಂದೆ. ಅದಕ್ಕೆ ವಿಶ್ವ ಕೋಪ ಬಂದು ನನ್ನ ಜೋರಾಗಿ ಹೊಡೆದ್ಬಿಟ್ಟ ಸರ್. ಆಕ್ಸಿಡೆಂಟ್ ಆಗಿದ್ದ ಜಾಗ ಇದೆ ತಾನೆ? ಇಲ್ಲೇ ಪಾರ್ಕ್ ಹತ್ರ ಸರ್.
ಅವನ್ನ ನೋಡಿದ್ರೆ ಅವನ್ ಹೇಗಿರುತ್ತೆ ಅಂತ ಹೇಳಕ್ಕಾಗತ್ತಾ ಸರ್? ಆ ಟೆನ್ಷನ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ಏನು ಗೊತ್ತಾಗ್ಲಿಲ್ಲ ಸರ್. ಸರಿ, ನೀನು ಹೋಗು. ನಿನ್ ಫ್ರೆಂಡ್ಸ್ ಏನಾದ್ರು ಕೇಳಿದ್ರೆ ಪೊಲೀಸ್ಗೆ ಈ ವಿಷಯ ತಿಳಿಸಿಲ್ಲ, ನನ್ನ ಹತ್ರ ಇದ್ಬಿಡು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಸರಿ ಸರ್, ಹೊರಡು. ಸರ್, ಆ ನ್ಯೂಸ್ ಪೇಪರ್ ಅವನ್ ಸರ್ ನಾನ್ ನೋಡ್ಕೋತೀನಿ, ಬಿಡು. ಸರ್ ರಿಲ್ಯಾಕ್ಸ್. ಸಮರ್ಥ್ ಸರ್, ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಎಲ್ಲ ಕ್ರೋನೊಲಾಜಿಕಲ್ ಆರ್ಡರ್ ಅಲ್ಲಿ ಹಾಕ್ ನೋಡು. ನಿನ್ನೆ ನೈಟ್ 11 ಆಶಾ ಅಪಾರ್ಟ್ಮೆಂಟ್ ಹೋಗಿದ್ದ. ಮಾರ್ನಿಂಗ್ 2 AM ಹುಡುಗರು ಕಾರ್ ಆಕ್ಸಿಡೆಂಟ್ ಮಾಡಿದ್ದಾರೆ. ಅದೇ ಪಾರ್ಕ್ ಹತ್ರ ಅದೇ ಟೈಮಲ್ಲಿ ಅರ್ಚನಾ ಬಾಯ್ಫ್ರೆಂಡ್ ನ ಶೂಟ್ ಮಾಡಿದ್ದಾರೆ. ಆಮೇಲೆ ಮಾರ್ನಿಂಗ್ 7 AM ಆಶಾ ಅಪಾರ್ಟ್ಮೆಂಟ್ ನೇಬರ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾಳೆ. ಫೈನಲಿ 10 ಅವಳ ಎಸ್ಕೇಪ್. ಸೊ ಆಕ್ಸಿಡೆಂಟ್ ಜಾಗದಲ್ಲಿ ಆ ನ್ಯೂಸ್ ಪೇಪರ್ ನವನಿದ್ನ, ಅವನು ಮರ್ಡರ್ ನೋಡಿರೋದಕ್ಕೆ ಪಾಸಿಬಿಲಿಟೀಸ್ ಎಷ್ಟು? ತುಂಬಾನೇ ಇದೆ ಸರ್. ಸೊ ಆ ನ್ಯೂಸ್ ಪೇಪರ್ ನವನು ನಮಗೆ ಬೇಕಲ್ವಾ? ಹುಡುಗರಿಗೆ ಇನ್ನೊಂದು ತೊಂದ್ರೆ ಕೊಡಲ್ಲ ಸರ್. ನಿಜ ನಿಜ ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಬೆಳಗ್ಗೆನೆ ನಾನು ನೋಡಿದಾಗ ಹೇಳ್ಬೋದಾಗಿತ್ತಲ್ಲ ಸಮರ್ಥ್. ಎಲ್ಲಾ ಕೇಸ್ ನ ಇವನ್ ಮೇಲೆ ಹಾಕಿ ಕೇಸ್ ನ ಕ್ಲೋಸ್ ಮಾಡಿ. ಬೇಡ ಸರ್, ಬೇಡ ಸರ್, ಸರ್ ಸರ್ ಎಲ್ಲ ಹೇಳ್ಬಿಡ್ತೀನಿ ಸರ್. ಏನೇಳಿ ಗೊತ್ತು, ಎಲ್ಲ ಹೇಳ್ಬಿಡ್ತೀನಿ ಸರ್, ಎಲ್ಲ ನಿಜ ಹೇಳ್ಬಿಡ್ತೀನಿ ಸರ್. ಅವತ್ತು ಪೇಪರ್ ತರಕ್ಕೆ ಟ್ರಿಪ್ ಹೋಗ್ತಿದ್ದೆ ಸರ್, ಯಾವ್ದೋ ಒಂದು ಕಾರ್ ನಿಂತಿದ್ದೆ, ಪಕ್ಕದಲ್ಲಿ ಯಾರೋ ಬಿದ್ದಿದ್ರು ಸರ್. ವಾ, ರಶ್ಮಿಕಾ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿಬಿಡಿದ್ಯಾ? ಹತ್ರ ಹೋಗಿ ನೋಡಿದ್ರೆ. ಏನು ಇನ್ವೆಸ್ಟಿಗೇಷನ್? ಬುಲೆಟ್ ಇಟ್ಬಿದ್ದು ಸರ್, ಪ್ರಾಣ ಇರಲಿಲ್ಲ ಸರ್. ಚಿಲ್ಲರೆ ಗಿಲ್ರೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಸ್ಕಿಟ್ ಆಗಿ ಸೌಂಡ್ ಕೇಳಿತ್ತು ಸರ್, ಬಟ್ ಅಂತ ಹೋಗಿ ನೋಡಿದ್ರೆ ಆಕ್ಸಿಡೆಂಟ್ ಸರ್. ಅವರಲ್ಲೇ ಸ್ಪಾಟ್ ಸರ್, ಆ ಹುಡುಗರು ಕೆಳಗಿಳಿದು ಆ ಬಾಡಿನ ಡಿಕ್ಕಿಲ್ ಹಾಕೊಂಡು ಸರ್ ಅಂತ ಹೋಗ್ಬಿಟ್ರು ಸರ್. ಸ್ಟೇಷನ್ ಬಂದು ಕನ್ ಮ್ಯಾಟರ್ ಮಾತ್ರ ಹೇಳಿದೆ ಸರ್, ಆಕ್ಸಿಡೆಂಟ್ ವಿಷಯ ಹೇಳಿಲ್ಲ ಸರ್. ಪಟ್ಟ ಅಂತ ನಾನು ಸ್ಟೇಷನ್ ಬಂದು ಹೇಳ್ಬಿಟ್ಟೆ ಸರ್. ಸರಿ, ನಿನ್ನ ಅಡ್ರೆಸ್ ನ ರೈಟ್ ಹತ್ರ ಕೊಟ್ಬಿಟ್ಟು ಹೋಗು. ಚಿಕ್ಕ ಹುಡುಗರು ಕೂಡ್ ಪಾರ್ಟಿಗಳು ದುಡ್ಡು ಪೈಕ್ಬೋದು ಅಂತ ಅವತ್ತು ಪಾರ್ಕ್ ಹತ್ರ ನೋಡಿದ್ದಿದೆ ಕಾರ. ಈಗ Thank you.
ಬೆಳಗ್ಗೆ ನೀನು ಸ್ಪಾಟ್ ಹೋದಾಗ ಆ ಕಾರ್ ಇತ್ತ? ಇಲ್ಲ ಸರ್. ಒಂದು ಕಾರ್ ನಂಬರ್ ಟ್ರೇಸ್ ಮಾಡಕ್ ಇಷ್ಟೊತ್ತ? ಇವ್ರನ್ನೆಲ್ಲ ನಂಬಕ್ಕಾಗಲ್ಲ. ಹುಡುಗರಿಗೆ ಏನ್ ಬಂತಂದ್ರೆ ಕೊಡಲ್ಲ ಸರ್. ನಿಜ ನಿಜ ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಬೆಳಗ್ಗೆನೆ ನಾನು ನೋಡಿದಾಗ ಹೇಳ್ಬೋದಾಗಿತ್ತಲ್ಲ ಸಮರ್ಥ್. ಎಲ್ಲಾ ಕೇಸ್ ನ ಇವನ್ ಮೇಲೆ ಹಾಕಿ ಕೇಸ್ ನ ಕ್ಲೋಸ್ ಮಾಡಿ. ಅವತ್ತು ಪೇಪರ್ ತರಕ್ಕೆ ಡಿಪ್ಪ ಹೋಗ್ತಿದ್ದೆ ಸರ್, ಯಾವ್ದೋ ಒಂದ್ ಕಾರ್ ನಿಂತಿದ್ದೆ, ಪಕ್ಕದಲ್ಲಿ ಯಾರೋ ಬಿದ್ದಿದ್ರು ಸರ್. ವಾ ರಶ್ಮಿಕಾ, ಫ್ರೆಂಡ್ ರಿಕ್ವೆಸ್ಟ್ ಕಳ್ಸ್ಬಿಡಿದ್ಯಾ? ಹತ್ರ ಹೋಗಿ ನೋಡಿದ್ರೆ. ಏನು ಇನ್ವೆಸ್ಟಿಗೇಷನ್? ಬುಲೆಟ್ ಬಿದ್ದಿದ್ದು ಸರ್, ಪ್ರಾಣ ಇರಲಿಲ್ಲ ಸರ್. ಚಿಲ್ಲರೆ ಗಿಲ್ರೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಸ್ಕಿಟ್ ಆಗಿ ಸೌಂಡ್ ಕೇಳಿತ್ತು ಸರ್, ಬಟ್ ಅಂತ ಹೋಗಿ ನೋಡಿದ್ರೆ ಆಕ್ಸಿಡೆಂಟ್ ಸರ್. ಅವರಲ್ಲೇ ಸ್ಪಾಟ್ ಸರ್, ಆ ಹುಡುಗರು ಕೆಳಗಿಳಿದು ಆ ಬಾಡಿನ ಡಿಕ್ಕಿಲ್ ಹಾಕೊಂಡು ಸರ್ ಅಂತ ಹೋಗ್ಬಿಟ್ರು ಸರ್. ಸ್ಟೇಷನ್ ಬಂದು ಗನ್ ಮ್ಯಾಟರ್ ಮಾತ್ರ ಹೇಳಿದೆ ಸರ್, ಆಕ್ಸಿಡೆಂಟ್ ವಿಷಯ ಹೇಳಿಲ್ಲ ಸರ್. ಪಟ್ಟಂತ ನಾನು ಸ್ಟೇಷನ್ ಬಂದು ಹೇಳ್ಬಿಟ್ಟೆ ಸರ್. ಸರಿ, ನಿನ್ನ ಅಡ್ರೆಸ್ನ ರೈಟ್ ಹತ್ರ ಕೊಟ್ಬಿಟ್ಟು. ಚಿಕ್ಕ ಹುಡುಗರು ಗೂಡ್ ಪಾರ್ಟಿಗಳು ದುಡ್ಡು ಪೀಕ್ಬೋದು ಅಂತ ಅವತ್ತು ಪಾರ್ಕ್ ಹತ್ರ ನೋಡಿದ್ದೆ ಕಾರ. ಬೆಳಗ್ಗೆ ನೀನು ಸ್ಪಾಟ್ ಹೋದಾಗ ಆ ಕಾರ್ ಇತ್ತ? ಇಲ್ಲ ಸರ್. ಒಂದು ಕಾರ್ ನಂಬರ್ ಟ್ರೇಸ್ ಮಾಡಕ್ ಇಷ್ಟೊತ್ತ? ಇವ್ರನ್ನೆಲ್ಲ ನಂಬಕ್ಕಾಗಲ್ಲ. ಹಲೋ, ಲಕ್ಷ್ಮೀಪುರ ಪೊಲೀಸ್ ಸ್ಟೇಷನ್, ರಿಪೋರ್ಟ್ ತಗೊಳ್ಳಿ ಸರ್. ಸರ್, ಕಾನ್ಸ್ಟೇಬಲ್ ರಾಜಣ್ಣ ನಂಬರ್ ಕೊಟ್ರ ಟ್ರೇಸ್ ಮಾಡಕ್ಕೆ. ಮೆಸೇಜ್ ಮಾಡಿದಿರಿ ಸರ್. ಯಾರಿಗೆ? ರಾಜಣ್ಣ ಅವ್ರಿಗೆ. ಸಾರಿ ಸರ್, ಮೆಸೇಜ್ ಸೆಂಡ್ ಆಗಿಲ್ಲ, ಕಳಿಸ್ಕೊಡ್ತೀನಿ ಸರ್. ಸಮರ್ಥ್ ಸರ್, ಆ ಹುಡುಗರ ಗಾಡಿಯಿಂದ ಗುದ್ದಿದ್ದನ್ನ ಆ ಕಿಲ್ಲರ್ ನೋಡಿರ್ಬೇಕು. ಆ ಹುಡುಗರನ್ನ ಕಿಲ್ಲರ್ ಫಾಲೋ ಮಾಡಿ ಬಾಡಿನ ತಗೊಂಡೋಗಿರ್ಬೇಕು. ನನಗೂ ಇದು ಅನಿಸು ಸರ್. ಆದ್ರೆ ಆಶಾ ನಮ್ಮ ಹತ್ರ ಏನೋ ಸುಳ್ಳು ಹೇಳಿದ್ಲು, ಆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ ಬ್ಲಡ್ ಇದೆಲ್ಲ. ನಾನು ಹೇಳೋದನ್ನ ಹಾಗೆ ಒಂದ್ಸಲ ಇಮ್ಯಾಜಿನ್ ಮಾಡಿ ನೋಡು. ಇಲ್ಲಿ ತನಕ ನಮಗೆ ಸಿಕ್ಕಿರೋ ಲೀಡ್ಸ್ನ ಇಟ್ಕೊಂಡು ಹೀಗೆ ಆಗಿರ್ಬೋದು ಅಂತ ಹೇಳ್ತೀನಿ. ಇದನ್ನ ನಿನ್ನ ಸೂರ್ಯ ತೇಜ್ ಥಿಯರಿ ಅಂತ ತಿಳ್ಕೊ. ಪ್ರೀತಮ್ ಮತ್ತು ಅರ್ಚನಾ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ಟೈಮ್ನಲ್ಲಿ ಅವನ ಎಂಟ್ರಿ. ಅವನೊಬ್ಬ ಅಪರಿಚಿತ ಅಂತ ಇಟ್ಕೊಳ್ಳೋಣ. ಅಲ್ಲಿ ಬೇರೆ ಯಾರೋ ಮೂರನೇ ಅವನಿದ್ದ ಅನ್ಸುತ್ತೆ, ಮೇ ಬಿ ಆಶಾ ಬಾಯ್ ಫ್ರೆಂಡ್. ಕೊಲೆಗಾರ ಬಂದ ತಕ್ಷಣ ಆ ಮೂರನೇ ವ್ಯಕ್ತಿ ಅಟ್ಯಾಕ್ ಮಾಡಿರ್ತಾನೆ. ಆಮೇಲೆ ಅರ್ಚನ ರೂಮ್ಗೆ ಹೋಗಿ ಪ್ರೀತಮ್ನ ಅಟ್ಯಾಕ್ ಮಾಡ್ತಾನೆ. ಗೋಡೆ ಮೇಲಿರೋ ರಕ್ತದ ಕಲೆ ಅವನಿದ್ದನ್ನ ಕನ್ಫರ್ಮ್ ಮಾಡುತ್ತೆ. ಇದಾದ್ಮೇಲೆ ಅರ್ಚನಾನ ಗನ್ ಪಾಯಿಂಟ್ನಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಆಶಾ ಅರ್ಚನಾ ಮನೆಗೆ ಬರ್ತಾಳೆ. ನಡೆದಿರೋದನ್ನ ಯಾರಿಗಾದ್ರೂ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಪಿಸ್ಟಲ್ ತೋರಿಸಿ ಎದುರಿಸ್ತಾನೆ. ಎಲ್ಲರೂ ನಂಬಬೇಕು ಅಂತಾನೆ ಆಶಾನ ಅಲ್ಲೇ ಬಿಟ್ಟು ಮಿಗ್ದವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಪ್ರೀತಮ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ಬೇಕು. ಯು ಗೆಸ್ಟ್ ಇಟ್, ಆಶಾ ಬಾಯ್ ಫ್ರೆಂಡ್ ಎಸ್ಕೇಪ್ ಆಗೋದಕ್ಕೋಸ್ಕರ ಪಾರ್ಕ್ ಫೆನ್ಸ್ ನ ಜಂಪ್ ಮಾಡಿರ್ಬೇಕು. ಕಿಲ್ಲರ್ ನಾಕ್ಸ್, ಅರ್ಚನಾ ಅನ್ಕಾನ್ಶಿಯಸ್. ಎಂಟೈರ್ ಇನ್ಸಿಡೆಂಟ್ನ ಪೇಪರ್ ಹಾಕೋನು ಪಾರ್ಕ್ ಆಚೆಯಿಂದ ನೋಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಕಿಲ್ಲರ್ ಪಾರ್ಕ್ ಒಳಗಡೆಯಿಂದ ನೋಡ್ತಿದ್ದಾನೆ. ಹುಡುಗರು ಹೋದ ಮೇಲೆ ನ್ಯೂಸ್ ಪೇಪರ್ ಹಾಕೋನು ಅರ್ಜೆಂಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿಂದ ವಿಶ್ವನ್ ಕಾರ್ನ ಫಾಲೋ ಮಾಡಿಕೊಂಡು ಹುಡುಗರು ಮನೆ ಹತ್ರ ಬರ್ತಾನೆ. ಆ ಹುಡುಗರು ಮನೆ ಒಳಗಡೆ ಹೋದ ಮೇಲೆ ಕಾರ್ ಡಿಕ್ಕಿನಲ್ಲಿದ್ದ ಬಾಡಿನ ತಗೊಂಡು ಹೋಗ್ತಾನೆ. ಸೊ ಆಶಾ ಬಾಯ್ ಫ್ರೆಂಡ್, ಅರ್ಚನಾ ಇಬ್ರು ನಾವು ಹುಡುಕ್ತಾರೋ K09 ER3738 ವೈಟ್ ಡಿಸೈರ್ ಕಾರ್ ಒಳಗಡೆನೆ ಇರಬೇಕು. ನೀವು ಜೀನಿಯಸ್ ಸರ್. ನಾನು ಕೊಟ್ಟ ಕನೆಕ್ಷನ್ ಎಲ್ಲ
ಲಾಜಿಕ್ ಆಗಿದೆ ತಾನೆ? ಎಸ್ ಸರ್, ಇಟ್ಸ್ ವೆರಿ ಲಾಜಿಕಲ್. ಹಾಗೆ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇದ್ರ ಮೋಟಿವ್? ಎಲ್ಲ ಕೊಲೆಗಳಿಗೂ ಮೋಟಿವ್ ಇರಲೇಬೇಕು ಅಂತ ಏನಿಲ್ಲ. ನೀವ್ ಹೇಳ್ತಿರೋ ಹಿಂದ್ ಪ್ರಕಾರ ನಾವೊಬ್ಬ ಸೈಕೋ ಕಿಲ್ಲರ್ ನ ಚೇಸ್ ಮಾಡ್ತಿದೀವ ಸರ್. ಎಕ್ಸಾಕ್ಟ್ಲಿ ಸರ್. ಕೃಷ್ಣಸ್ವಾಮಿ ಅನ್ನೋರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಸರ್. ಕೃಷ್ಣಸ್ವಾಮಿನ? ಎಸ್ ಸರ್. ಹಲೋ ಪೊಲೀಸ್ ಸ್ಟೇಷನ್. ಹಲೋ ಹೇಳಿ ಸರ್, ನಾನು ಮೈಸೂರು ರೈಲ್ವೆಯಿಂದ ಮಾತಾಡ್ತಾ ಇದ್ದೀನಿ. ಯಾರೋ ಒಬ್ಬ ಕಾರಿ ನೇರ ತೆಗೆದಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ಹಲೋ, ಯಾವ ಕಾರು? ಸ್ವಿಫ್ಟ್ ಕಾರ್ ಸರ್. ಎಲ್ಲಿ? ಮೈಸೂರು ಹೈವೇ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಯಾವ ಕಾರು? ಬಿಳಿ ಸ್ವಿಫ್ಟ್ ಡಿಸೈರ್ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ, ಸಿವಿಯರ್ ಬ್ಲಡ್ ಲಾಸ್ಟ್ ಆಂಪುಟ್ ಮಾಡಬೇಕು. ನಿನ್ನೆ ರಾತ್ರಿ ನಡೆದ ಘಟನೆಯಲ್ಲಿ ಇನ್ಸ್ಪೆಕ್ಟರ್ ಸೂರ್ಯತೇಜ್ ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ಸಮರ್ಥ್ ಆಕ್ಸಿಡೆಂಟ್ ಒಳಗಾಗಿದ್ದಾರೆ. ಚಂದ್ರು, ನಿಮ್ ಮಗ ತುಂಬಾ ಬ್ರಿಲಿಯಂಟ್ ರೀ. ನನ್ನ ಮಗನ ಅಲ್ಲಿದ್ದಾನ ಸರ್? ಅಲ್ಲ ರೀ, ನೀವೇ ಅಲ್ವಾ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ದು? ಇಲ್ಲೇ ಇಷ್ಟೊತ್ತು ನನ್ ಜೊತೆ ಮಾತಾಡ್ತಾ ಇದ್ದ ಸರ್. ಎಲ್ಲೋ ಮಿಸ್ಗೈಡ್ ಆಗಿದ್ದಾರೆ ಅನ್ಸುತ್ತೆ ಸರ್. ನನ್ ಮಗ ಅಲ್ಲಿ ಬಂದೇ ಇಲ್ಲ ಸರ್. ನಾನ್ ಹೋಗಕ್ ಹೇಳಿದೀನಿ, ಆಟ ಮಾಡ್ಕೊಂಡು ಇಲ್ಲೇ ಕೂತಿದ್ದೇನೆ ಸರ್. ಹಲೋ ಸರ್, ಕೇಳಿಸ್ತಾ ಇದೀಯಾ? ಹಲೋ ಸರ್, ನಾನು ಮಾತಾಡಿದ್ ಕೇಳಿಸ್ತಾ ಇದೀಯಾ? Thank you.
ಹಲೋ ಸರ್, ನಾನು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಹಾ ಚಂದ್ರು, ನಿಮ್ಮ ಮಗ ತುಂಬಾ ಬ್ರಿಲಿಯಂಟ್ ರೀ. ನನ್ನ ಮಗನ ಅಲ್ಲಿದ್ದಾನ ಸರ್? ಅಲ್ಲ ರೀ, ನೀವೇ ಅಲ್ವಾ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ದು? ಇಲ್ಲೇ ಇಷ್ಟೊತ್ತು ನನ್ನ ಜೊತೆ ಮಾತಾಡ್ತಾ ಇದ್ದ ಸರ್. ಎಲ್ಲೋ ಮಿಸ್ಗೈಡ್ ಆಗಿದ್ದೀರಾ ಅನ್ಸುತ್ತೆ ಸರ್. ನನ್ನ ಮಗ ಅಲ್ಲಿಗೆ ಬಂದೇ ಇಲ್ಲ ಸರ್. ನಾನು ಹೋಗ ಕೇಳಿದೀನಿ, ಆಟ ಮಾಡ್ಕೊಂಡು ಇಲ್ಲೇ ಕೂತಿದ್ದೇನೆ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ ಸರ್, ನಾನು ಮಾತಾಡಿದ್ ಕೇಳಿಸ್ತಾ ಇದೆಯಾ? ಇನ್ವೆಸ್ಟಿಗೇಷನ್ ಅನ್ನೋದು ರಮ್ಮಿ ಆಟ ತರ ಸರ್. ನಮ್ಮ ಕೈಯಲ್ಲಿರೋ ಕಾರ್ಸ್ಗಿಂತ ಎದುರುಗಡೆ ಇರುವನ ಕೈಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇಷ್ಟೊತ್ತು ನಿಮ್ಮ ಎದುರುಗಡೆ ಇರುವನ ಕೈಯಲ್ಲಿ ಎಂತ ಟ್ರಂಪ್ ಕಾರ್ಡ್ ಇದೆ ಅನ್ನೋದು ಗೊತ್ತಾಗ್ಲೇ ಇಲ್ವಲ್ಲ. ನಾನ್ ಶೋ ಮಾಡೋ ಟೈಮ್ ಸರ್ ಇದು. ಈ ಮಾತನ್ನ ಎಲ್ಲೋ ಕೇಳ್ದಂಗಿದೆ ಅಲ್ವಾ? ಗಾಬರಿ ಆಗ್ಬೇಡಿ, ಒಳಗೋಗಿ. ನಾನು ಕರೆಯೋವರೆಗೂ ಯಾರು ಬರಬೇಡಿ. ಸತ್ಯ ಅನ್ನೋದು ಸೂರ್ಯ ತೇಜನ್ನ ಹೆಸರಲ್ಲಿರಲ್ಲ, ಅದು ಸೂರ್ಯನ ತೇಜಸ್ಸಿನಂಗಿರುತ್ತೆ. ಸುಳ್ಳು ಅನ್ನು ಮೊಡೆದ ದಿನ ಸೀಳ್ಕೊಂಡು ಕಣ್ಣೆದುರು ಬಂದಾಗ ರಿಯಾಕ್ಷನ್ ಹಿಂಗೆ ಇರುತ್ತೆ. ಸರಿ, ನೀನ್ ಯಾರು? ನಾನ ಪ್ರೀತಮ್ನ ಅಣ್ಣ. ಕೊಲೆ ಮಾಡೋದೆಷ್ಟು ದೊಡ್ಡ ಅಪರಾಧನೋ, ಕೊಲೆಗಾರನ್ನ ಕಾಪಾಡೋದು ಅಷ್ಟು ದೊಡ್ಡ ಅಪರಾಧ ಸರ್. ನಿಮ್ಗೆಲ್ಲಾ ಸತ್ಯ ಗೊತ್ತಿದ್ದು ಸುಮ್ಮನಿದ್ರಿ. ಸುಳ್ಳು ಹೇಳೋದು ತುಂಬಾ ಅಪಾಯ ಅಂತಾರೆ, ಆದ್ರೆ ಸತ್ಯನ ಹೇಳದಿರೋದು ಅದಕ್ಕಿಂತ ಅಪಾಯ. ಒಬ್ಬ ಸಾಯ್ಬೇಕಾದವನು ಜೈಲಲ್ಲಿ ಇರ್ಬೇಕಾದವನು ಹೊರಗಡೆ ಓಡಾಡ್ಕೊಂಡಿದ್ರೆ ಯಾರಿಗೆ ಕೋಪ ಯೋಚನೆ ಮಾಡಿ? ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ನಿಮ್ಮ ಈ ಮೌನ ಏನೂ ತಪ್ಪು ಮಾಡ್ತಿದ್ದವ್ರಿಗೆ ಶಿಕ್ಷೆ ಅನುಭವಿಸುವಂಗೆ ಮಾಡ್ಬಿಡ್ತು. ಯಾಕೆ ಸರ್ ಸತ್ಯನ ಮುಚ್ಚಿಟ್ರಿ? ಐ ನೀಡ್ ಎ ಸಿಂಪಲ್ ಆನ್ಸರ್ ಟು ಅ ಸಿಂಪಲ್ ಕ್ವಶನ್. ಯಾಕೆ? ಬೇಸಿಕಲಿ ಪೊಲೀಸ್ನವ್ರಿಗೆ ಗತ್ತು ಜಾಸ್ತಿ. ಪೊಲೀಸ್ ಆದ್ಮೇಲೆ ಎಲ್ಲರೂ ಸಾವಿನ ಜೊತೆ ಹೋರಾಡ್ತಾರೆ, ಆದ್ರೆ ನಾನು ಸಾವಿನ ಜೊತೆ ಹೋರಾಡಕ್ಕೆ ಪೊಲೀಸ್ ಆದವನು. ಸತ್ಯ ಗೊತ್ತಾದ್ಮೇಲೆ ದಾಕ್ಷಾಯಣ ಇಟ್ಕೋಬೇಡ, ಶೂಟ್ ಮಾಡು. ಯಾರೋ ಕೊಡೋ ಪ್ರಾಣ ಭಿಕ್ಷೆಯಿಂದ ಬದುಕೋ ಆಸೆ ನನಗಿಲ್ಲ. ಮುಖ್ಯವಾಗಿ ನೀನು ಇದನ್ನ ತಿಳ್ಕೊಳ್ಳೇಬೇಕು. ಏನಮ್ಮ ಹೇಳದಲ್ಲೇ ಹೋಗ್ಬಿಟ್ಟಿದ್ಯಾ ನೀನು? ಆಫೀಸ್ ಇಂದ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಹೇಳಿದ್ರು ಸರ್, ಅದಕ್ಕೆ ಹೊರಡ್ಬೇಕಾಯ್ತು. ನಾನ್ ಸರ್ ಫೋನಿಗೆ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಈಗ್ಲೇ ಸರ್ ನಂಗೆ ವಿಷಯ ಗೊತ್ತಾಗಿತ್ತು. ಸರ್ ನನ್ನ ಹುಡ್ಕಕ್ಕೆ ಅಂತ ಹೊರಟಾಗ ಹೀಗೆಲ್ಲ ಆಯ್ತಾ ಸರ್? ಇಲ್ಲ ಇಲ್ಲ ಸರ್. ಆಶಾ ಬಂದಿದಾರೆ, ನಾನು ಹೋಗಿ ಊಟ ತರ್ತೇನೆ ಸರ್. ಸರ್ ನಾನ್ ಯಾವ ತಪ್ಪು ಮಾಡಿಲ್ಲ ಸರ್, ನಾನಿವತ್ ನಿಜ ಹೇಳಕ್ ಬಂದಿದ್ದೀನಿ. ಅದನ್ನ ಕೇಳಿದ್ಮೇಲೆ ನೀವೇನ್ ನಿರ್ಧಾರ ತಗೊಂಡ್ರು ಪರವಾಗಿಲ್ಲ. ನೀವು? ನಾನು ಅರ್ಶನ ಫ್ರೆಂಡ್ ಪ್ರೀತಮ್ ಅಂತ. ಅವಳ ಬರ್ಡೇಗ್ ವಿಶ್ ಮಾಡೋಣ ಅಂತ ಬಂದೆ. ಅವಳ ಮನೇಲಿ ಇಲ್ಲ ಅನ್ಸುತ್ತಲ್ಲ? ಇಲ್ಲ, ಈಗ ತಾನೇ ಮಾತಾಡಿದೆ. ಸ್ನಾನಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ಲು. ಬನ್ನಿ ಒಳಗೆ. ಓಕೆ, ಪ್ಲೀಸ್ ಕಮ್ ಬನ್ನಿ, ಕೂತ್ಕೊಳ್ಳಿ. ನಿಮ್ಗೇನಾದ್ರೂ ಜ್ಯೂಸ್? ಹೇ ನೋ ಥ್ಯಾಂಕ್ಸ್. ಅವ್ರ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇವ್ ನನ್ ಕಾಲೇಜ್ ಫ್ರೆಂಡ್ ಅರವಿಂದ್ ಅಂತ. ಓಕೆ, ಸೊ ಬರ್ಡೇಗೇನ್ ಪ್ಲಾನ್ ಮಾಡಿಲ್ವಾ? ಆಕ್ಚುಲಿ ಅರ್ಜುನ್ ಗೊತ್ತಿಲ್ಲದೆ ಪ್ಲಾನ್ ಮಾಡಿದೀವಿ. ಪ್ರಜ್ವಲ್ ಬರ್ತಾ ಇದ್ದಾನೆ, ಅವ್ನ್ ಬರೋದೇ ಒಂದ್ ದೊಡ್ಡ ಸರ್ಪ್ರೈಸ್. ಪ್ರಜ್ವಲ್? ಹಾ, ಅವ್ರ ಬಾಯ್ ಫ್ರೆಂಡ್ ನಾಸಿಕ್ ನಲ್ಲಿ ಇರ್ತಾರೆ, ಅವ್ರು ಬರೋದ್ ಯಾರಿಗೂ ಗೊತ್ತಿಲ್ಲ. ಹೌದು, ಅರ್ಚನಾ ನಿಮ್ಗೆ ಹೇಗ್ ಗೊತ್ತು? ಅರ್ಚನಾ ಒಂದೇ ಏರಿಯಾ, ಅವಾಗವಾಗ ಮೀಟ್ ಮಾಡ್ತಿರ್ತೀವಿ. ಓಕೆ. ಹೇ ಸ್ವೀಟಿ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸಂತೋಷ್ ನನ್ನ ಹಾಶ ಬೇಹ ಮಾಡಕ್ಕಿಂತ ಮುಂಚೆ ನಿಂದ ಹೊರಡು. ಸಂತೋಷ್ ಈಗ
ಹೆಸರನ್ನ ಪ್ರೀತಮ್ ಅಂತ ಹೇಳ್ದ. ಪ್ರೀತಮ್ ಅಂತ ಹೌದು, ನನ್ನ ಹೆಸರು ಪ್ರೀತಮೆ. ನೆನ್ನೇನೋ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಂತೆ. ಈ ತರ ಏನಾದ್ರೂ ಮಾಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೇನೆ ಒಂದ್ ತಿಂಗಳು ಮುಂಚೆನೆ ನನ್ನ ಹೆಸರು ಸಂತೋಷ್ ಅಂತ ಹೇಳಿದ್ದು. ಬೈ ದ ವೇ, ನಿನ್ನ ಹೆಸರು? ಆಶಾ. ಸ್ವೀಟ್ ನೇಮ್. ಆಶಾ, ನಾನು ಅರ್ಚನಾ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ನೀನ್ ಆ ಕಡೆ ವೇಟ್ ಮಾಡ್ತೀಯಾ? ಇಲ್ಲ, ನಾನು ಹೋಗೆ. ನಾನು ನಿನ್ ಜೊತೆ ನಾಲ್ಕು ಸಲ ಮಾತಾಡೋಣ ಅಂತಾನೆ ಬಂದೆ, ಆದ್ರೆ ನೀನು ಒಂದ್ಸಲ ಆದ್ರೂ ಮುಖ ಕೊಟ್ಟು ಮಾತಾಡ್ದ? ನಾನು ಹೋಗ್ಲಿ ಹೋಗ್ಲಿ ಇವತ್ತಲ್ಲ ನಾಳೆ ಮಾತಾಡ್ತೀಯ ಅಂತಿದ್ದೆ, ಆದ್ರೆ ನೀನು ಇವತ್ತು ಕೂಡ ನಿನ್ ಬರ್ಡೇಗೆ ವಿಶ್ ಮಾಡೋಣ ಅಂತಾನೆ ಬಂದೆ, ಆದ್ರೆ ನೀನೇನ್ ಮಾಡ್ದೆ? ಎಲ್ರೂ ಮುಂದೆ ನನ್ನ ಅವಮಾನ ಮಾಡ್ದೆ. ಓಕೆ, ನಾನ್ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನೋಡೆ, ನನಗೆ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ನಾನು ಸ್ಟ್ರಿಕ್ಟ್ ಆಗಿ ಕೇಳ್ತೀನಿ, ನಿನ್ ಜೊತೆ ನಾನು ಒಂದೇ ಒಂದ್ಸಲ ಅಷ್ಟೇ. ನಾನು ಲವ್ ರಿಲೇಶನ್ಶಿಪ್ ಅಂತ ಅಪ್ರೋಚ್ ಮಾಡೋಣ ಅಂತಾನೆ ಇದ್ದೆ, ಆದ್ರೆ ಒಬ್ಬನ ಒಳ್ಳೆಯವನಾಗಿ ಇರಕ್ಕೆ ಬಿಡಲ್ವಲ್ರಿ ನೀವು. ಕರ್ಮ, ಇವನು ನಿನ್ನ ಲವ್ ಮಾಡ್ತಾನಂತೆ. ವಾಟ್ ಹ್ಯಾಪೆಂಡ್ ಆಶಾ? ಬಿಡು, ಕೂತ್ಕೊಳ್ಳಲ್ಲ. ನನಗ್ ಬೇಕಿರೋದು ಅವಳು, ನೀನ್ ಸುಮ್ನಿದ್ರೆ ಬದುಕೋತೀಯ, ಇಲ್ಲ ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಅದರಲ್ಲೂ ನೀನು ಇದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಅಕಸ್ಮಾತ್ ಏನಾದ್ರೂ ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ನೋ ಯೂಸ್. ಇಲ್ಲ ಇಲ್ಲ, ನಾನು ಪೊಲೀಸ್ಗೆ ಹೋಗ್ತೀನಿ ಅಂದ್ರೆ ನಾನೇನ್ ಮಾಡ್ತೀನಿ ಹೇಳು? ಈ ವಿಡಿಯೋನ ಲೀಕ್ ಮಾಡಕ್ ಬಿಡ್ತೀನಿ. ಅದಕ್ಕೆ ನಾನೊಂದು ಒಳ್ಳೆ ಐಡಿಯಾ ಹೇಳ, ನಾನು ಇಲ್ಲಿ ಬಂದೇ ಇಲ್ಲ, ನೀನ್ ನನ್ ನೋಡೇ ಇಲ್ಲ, ಇಲ್ಲಿ ಏನು ನಡೆದಿಲ್ಲ. ನೀನ್ ಹಿಂಗಿದ್ರೆ ನೀನು ಚೆನ್ನಾಗಿರ್ತೀಯ, ನಾನು ಚೆನ್ನಾಗಿರ್ತೀನಿ. ಮಗ ನಾನು? ಓ, ನೀನು ಲವ್ ಮಾಡ್ತಿದ್ಯಲ್ಲ, ಸಾರಿ ಮರ್ತೋದೆ. ಎತ್ತಾಕೊಂಬಾರಲೇ
ನೀನ್ ಹೆದರ್ಕೋಬೇಡ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಬೆಳಗ್ಗೆನೆ ಅರ್ಚನ ಪಕ್ಕದ ಮನೆಗೆ ಹೋಗಿ ಬಾಕಿಲು ತಟ್ಟಿ ಅವಳು ಕಾಣಿಸ್ತಿಲ್ಲ ಅಂತ ಹೇಳು. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಊಟಿ ರೋಡ್ ಹತ್ರ ಬಂದ್ಬಿಡು, ಮುಂದೇನ್ ಮಾಡ್ಬೇಕು ಅಂತ ಅಲ್ಲೇ ಹೇಳ್ತೀನಿ. ಈ ಟೈಮಲ್ಲಿ ಅರ್ಚನೆಗೆ ನಿನ್ ಸಪೋರ್ಟ್ ತುಂಬಾ ಮುಖ್ಯ. ನೀನ್ ಫಸ್ಟ್ ಬಾ. ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋ ನೋಡಿ ಸರ್. ಈಗೆಲ್ಲ ಗೊತ್ತಾಯ್ತಲ್ಲ, ಈಗಲಾದ್ರೂ ಹೇಳು ನೀನು ಯಾರು ಅಂತ. ಯಾಕೆ ಅಂದ್ರೆ ಪ್ರೀತಮ್ನವರಪ್ಪ ಸ್ಟೇಷನ್ ಹೇಳಿದ ಒಂದೊಂದು ಮಾತು ನನ್ನ ಕಿವಿಯಲ್ಲಿ ಹಾಗೇ ಇದೆ. ಪ್ರೀತಮ್ ಒಬ್ಬನೇ ಮಗ, ನೀನು ಯಾರು ಹೇಳು?
ಸಂಶಯಾತ್ಮಕವಾಗಿ ಸಾವಿಗೀಡಾಗಿದ್ದಾರೆ. ಅದೇ ದಿನದಲ್ಲಿ ಅರ್ಚನಾ ಎನ್ನುವ ಹುಡುಗಿ ಕಾಣೆಯಾಗಿದ್ದಾಳೆ. ಈ ಎರಡು ಘಟನೆಗಳಿಗೆ ಕಾರಣ ಸಂತೋಷ್ ಎನ್ನುವ ವ್ಯಕ್ತಿ ಎಂದು ಶಂಕಿಸಲಾಗಿದೆ. ಅರ್ಚನಾ ಮತ್ತು ಪ್ರೀತಂ ನಡುವಿನ ಪ್ರೀತಿ ಸಂತೋಷ್ಗೆ ಇಷ್ಟವಾಗದ ಕಾರಣ ಸಂತೋಷ್ ಎನ್ನುವ ವ್ಯಕ್ತಿ ಪ್ರೀತಂನನ್ನ ಕೊಂದು ಅರ್ಚನಾಳನ್ನ ಅಪಹರಿಸಿಕೊಂಡು ಹೋಗಿರಬಹುದು ಎಂದು ಪೊಲೀಸ್ ಶಂಕಿಸಿದ್ದಾರೆ. ಹಾಗೂ ಸಂತೋಷ್ ಎನ್ನುವತನನ್ನ ಹುಡುಕುವುದಕ್ಕೆ ಪೊಲೀಸ್ ಬಲೆ ಬೀಸಿದ್ದಾರೆ. ಸಮರ್ಥ್, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಕಳೆದ 5 ವರ್ಷದಿಂದ ನೀವು ನಿದ್ದೆ ಮಾಡ್ತಾ ಇದ್ರಿ, ಅಂದರೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳೋದಾದರೆ ಕೋಮೋದಲ್ಲಿದ್ದಿರಿ. ನೀವು ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆದಾಗ ನಿಮ್ಮ ಕಂಡೀಷನ್ ಇದು. ಗುಡ್ಲಕ್ ಏನಂತ ಅಂದರೆ ನಿಮ್ಮ ಮುಖದ ಮೇಲಿದ್ದ ಸುಟ್ಟ ಗಾಯಗಳನ್ನೆಲ್ಲ ತೆಗೆದು ಒಂದು ಶೇಪಿಗೆ ತಂದಿದ್ದೀವಿ. ಬ್ಯಾಡ್ ನ್ಯೂಸ್ ಏನಂದರೆ ನಿಮ್ಮ ಹಳೆ ಮುಖ ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಕಳೆದ 5 ವರ್ಷದಿಂದ ನೀವು ಮಾತಾಡದೇ ಇರೋದ್ರಿಂದ ನಿಮ್ಮ ಧ್ವನಿ ಡೀಪ್ ಆಗಿದೆ. ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ನೀವೇ ಗುರುತಿಸೋಕ್ಕಾಗಲ್ಲ. ಈಗ ನೀವು ಸಂಪೂರ್ಣ ಹೊಸ ಮನುಷ್ಯ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ರಾಮಾಯಣನ ರಾವಣನ ದೃಷ್ಟಿಯಲ್ಲಿ ನೋಡೋದು. ಆಸೆ ಎಂಬ ಪಾಶಕ್ಕೆ ನಾನು ಮಾರು ಹೋದೆನು, ಪಾತ್ರ ಕಾಯಲಾಗದೆ ನೀತಿ ಜಾರಿ ಹೋದೆನು. ನಾನು ನನ್ನದೆನ್ನುವ ಮಾಯೆ ಮೋಹಿಯಾದೆನು, ಸುಡುವ ವಿಧಿಗೆ ಕರ್ಮ ಎಂದರು. ಎಕ್ಸ್ಕ್ಯೂಸ್ ಮೀ ನೆನಪುಗಳೇ, ಎಕ್ಸ್ಕ್ಯೂಸ್ ಮೀ ಕನಸುಗಳೇ. ಅಪರಾಧಿ ನಾನೆಯಾದ ದೃಶ್ಯವಿದು, ಮನಸಾಕ್ಷಿ ನ್ಯಾಯ ಹೇಳೋ ದೃಶ್ಯವಿದು. ಎಕ್ಸ್ಕ್ಯೂಸ್ ಮೀ ನಿಮಿಷಗಳೇ, ಎಕ್ಸ್ಕ್ಯೂಸ್ ಮೀ ವರುಷಗಳೇ. ಎಕ್ಸ್ಕ್ಯೂಸ್ ಮೀ ಹೊಸ ಬೆಡಕೇ.